ಬಹಳ ದೂರ ಆದರೆ ಕುದುರೆ ಮೇಲೆ ಹೋಗ್ತಿದ್ರು, ಅದಕ್ಕಿಂತ ಸ್ವಲ್ಪ ಹತ್ತಿರ ಆದರೆ ಕುದುರೆ ಗಾಡಿ ಮೇಲೆ ಹೋಗ್ತಿದ್ರು, ಇನ್ನೂ ಹತ್ತಿರ ಆದರೆ ಮೇನೆಯಲ್ಲಿ ಪಾಲಕಿಯಲ್ಲಿ ಹೋಗ್ತಿದ್ರು. ಕಪಿಲಾಶ್ರಮ ಮತ್ತೆ ಆಶ್ರಮದ ತನಕವೂ ಪಾಲಕಿಯಲ್ಲಾಗಲಿ ಕುದುರೆಯಲ್ಲಾಗಲಿ ಗಾಡಿಯಲ್ಲಾಗಲಿ ಹೋಗುವ ಹಾಗಿಲ್ಲ. ಆಶ್ರಮದ ಪರಿಸರಕ್ಕೆ ಬಂದಾಗ ಇಳಿದು ನಡ್ಕೊಂಡು ಹೋಗಬೇಕು. ಮುನಿಗಳ ಆಶ್ರಮಕ್ಕೆ ವಾಹನದಲ್ಲಿ ಕೂತು ಹೋಗುವ ಹಾಗಿಲ್ಲ. ಅದಕ್ಕೆ ಇವನು ಏನು ಮಾಡಿದ್ದಾನೆ ಅಂದರೆ, ಸ್ವಲ್ಪ ದೂರ ನಮ್ಮ ನಗರದ ಭಾಗವನ್ನು ಆ ಪಾಲಕಿಯಲ್ಲಿ ಮೇನೆಯಲ್ಲಿ ಕೂತು ಹೋಗೋಣ, ಅಲ್ಲಿಂದ ಆಚೆಗೆ ಮತ್ತೆ ಕಪಿಲಾಶ್ರಮಕ್ಕೆ ನಡೆದು ಹೋಗೋಣ ಅಂತ ಮೇನೆಯ ವ್ಯವಸ್ಥೆ ಮಾಡಲಿಕ್ಕೆ ಹೇಳಿದ್ದಾನೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಮೇನೆ ಸಿದ್ಧ ಮಾಡಿದ್ದಾರೆ. ಮೇನೆಯನ್ನು ಹೊತ್ತುಕೊಳ್ಳಿಕ್ಕೆ ಸುಮಾರು ಕನಿಷ್ಠ 4 ಜನ ಬೇಕಾಗ್ತಾ, ಎದುರು 2 ಜನ. ಆ ಮೇನೆಯ ರಾಡ್ ಒಂದು ಉದ್ದದ ಬಿದಿರಿನ ದಿಂಬು ಇರ್ತದೆ, ಅದನ್ನು ಎದುರಿನಲ್ಲಿ ಒಬ್ಬರು ಹಿಂಬದಿಯಿಂದ ಒಬ್ಬರು ಆಗತ್ತೆ ಒಳ್ಳೆ ಬಲಿಷ್ಠರಾದರೆ, ಇದ್ರ ಇಬ್ಬರಿಬ್ಬರು ಹಿಡ್ಕೊಳ್ಬೇಕಾಗತ್ತೆ. ಮೇನೆಯನ್ನು ಹೊತ್ತುಕೊಳ್ಳಿಕ್ಕೆ ಆ ಪಾಲಕಿಯನ್ನು ಮೇನೆ ಹೊತ್ತುಕೊಂಡು ಹೋಗುವ ಆಳುಗಳನ್ನು ನೇಮಿಸ್ತಾರೆ. ಅದಕ್ಕೆ ಯಾರಲ್ಲಿ ಎದುರು ಸಿಗ್ತಾರೆ ಅವ್ರ ಹತ್ರ ಮೇನೆ ಹಿಡ್ಕೊಳ್ಳೋ ಹೋಗು ಅಂತಾನೆ ಅವನು. ಅವನು ಅವನು ಒಬ್ಬ ಸೂಪರ್ವೈಸರ್ ಇರ್ತಾನೆ ಅರಮನೆಯಲ್ಲಿ, ಅವನು ಹೇಳಿದವನು ಹೊತ್ಕೊಂಡು ಹೋಗ್ಬೇಕು. ನೀನು ಇವತ್ತು ಮೇನೆ ಎದುರು ಭಾಗ ನೀನು ಹಿಡ್ಕೋ, ಮೇನೆ ಹಿಂದ್ಗಡೆ ನೀನು ಹಿಡ್ಕೋ ಅಂದ್ರೆ ಯಾರು ಹೇಳಿದವ್ ಹೊತ್ಕೊಂಡು. ಈ ಏನಾಗಿದೆ, ಈ ಜಡಭರತ ಅಂತಕ್ಕಂಥವ ಬಹಳ ದೊಡ್ಡ, ಯಾರು ಮೊದಲು ಭರತ ಚಕ್ರವರ್ತಿಯಾಗಿ ಈ ದೇಶವನ್ನು ಆಳಿದನೋ, ಯಾರಿಂದಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತೋ, ಆ ಮನುಷ್ಯ ಒಬ್ಬ ಬಡ ಬ್ರಾಹ್ಮಣನ ಮಗನಾಗಿ ಹುಟ್ಟಿದ್ದಾನೆ. ಅವನ ಅಣ್ಣಂದಿರೆಲ್ಲ ಸಸಾರ ಮಾಡಿ ಇವನನ್ನು ಹೊರಗಾಕಿಬಿಟ್ಟಿದ್ದಾರೆ ಮನೆಯಿಂದ ತಂದೆ ಸತ್ತ ಮೇಲೆ. ಇವನು ಎಲ್ಲೇ ಅಲ್ಲಿ ಧರ್ಮಕ್ಷೇತ್ರದಲ್ಲಿ ಅಂಗಳದಲ್ಲಿ ದೇವಸ್ಥಾನದ ಜಗಲೆಯಲ್ಲಿ ಮಲ್ಕೊಳ್ಳೋದು, ಯಾರು ಏನು ಕೊಟ್ಟರೆ ತಿನ್ನೋದು, ಸುತ್ತಾಡೋದು. ಅವನಿಗೆ ದೊಡ್ಡ ಜ್ಞಾನಿ, ಒಳಗೆ ಜ್ಞಾನದ ಒಂದು ದೊಡ್ಡ ನಿಧಿ ಇದೆ, ಪೂರ್ವಜನ್ಮದ ಸ್ಮರಣೆ ಇದೆ. ಆದರೆ ಅದನ್ನು ಏನಾಗಿದೆ, ಪೂರ್ವಜನ್ಮದ ಸ್ಮರಣೆಯಿಂದ ಈ ಜನರು ಹಾರಾಡುವುದು ನೋಡಿ ನಗು ಬರುತ್ತೆ ಅವನಿಗೆ. ಇವರು ಇಷ್ಟು ಹಾರಾಡುವಾಗ ನಾನು ಈ ದೇಶದ ಚಕ್ರವರ್ತಿಯಾಗಿದ್ದವು ಎಷ್ಟು ಹಾರಾಡಬೇಕು, ಒಳಗಿದ್ದೊಳಗೆ ನಗು. ಗೊತ್ತಿಲ್ಲ ಬಾಪ, ಹಿಂದಿನ ಜನ್ಮದಲ್ಲಿ ಏನಾಗಿದ್ರು ಅಂತ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಿ ಏನಾಗ್ತೇವೆ ಅಂತ ಗೊತ್ತಿಲ್ಲ, ಸುಮ್ಮನೆ ಹಾರಾಡ್ತವೆ ಅಂತ ಈ ಜನರನ್ನು ನೋಡುವಾಗ ಅವನಿಗೆ ಒಂಥರ ನಗು ಬರ್ತಿತ್ತಂತೆ. ಅದಕ್ಕೇನು ಮಾಡಿದ್ರೆ ಅವನು ಸೈಲೆಂಟು, ಮಾತಾಡಿದ್ರೆ ಅರ್ಥ ಆಗೋಲ್ಲ ಯಾರಿಗೂ. ಹಿಂದಿನ ಜನ್ಮ ಅಂದರೆ ಇವನು ಹುಚ್ಚು ಅಂತ ಹೇಳ್ತಾರೆ, ಮುಂದಿನ ಜನ್ಮ ಅಂದರೆ ಇವನು ಒಂದು ಸುತ್ತು ಕಮ್ಮಿ ಅಂತ ಹೇಳ್ತಾರೆ. ಅದಕ್ಕೆ ಯಾರ ಹತ್ರವೂ ಮಾತುಕತೆ ಇಲ್ಲ, ತಾನು ಮೌನವಾಗಿ ಸುಮ್ಮನೆ ಸುತ್ತ, ಒಳಗಿಂದೊಳಗೆ ಆನಂದ. ಒಮ್ಮೆ ಆ ಅರಮನೆ ಜಗಲಿಲ್ಲೋ ಎಲ್ಲೋ ಮಲ್ಕೊಂಡಿದ್ದಾನೆ ಹೋಗಿ ಇವ. ಇವ ಹೊರಟಿದ್ದಾನೆ ಸಿಂಧು ಸೌವೀರ ದೇಶದ ರಾಜ ರಹುಗಣ ಹೊರಟಿದ್ದಾನೆ ಕಪಿಲಾಶ್ರಮಕ್ಕೆ, ಕಪಿಲ ಮುನಿ ಹತ್ರ ಜ್ಞಾನೋಪದೇಶ ಪಡೀಬೇಕು ಅಂತ. ಆವಾಗ ಪಾಲಕಿ ಹೊರಲಿಕ್ಕೆ ಅವನು ಅರಮನೆಯ ಆಡಳಿತಾಧಿಕಾರಿಗಳಿರ್ತಾರೆ, ಸೂಪರ್ವೈಸರು ಅಲ್ಲ, ತಳವಾರರು ಅಂತಿರ್ತಾರೆ ಅಥವಾ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ. ಸರಿ, ಅವನು ನೋಡಿದ ಇವನೊಬ್ಬ ಲಠ್ಠ ಇದ್ದಾನೆ ಅರಮನೆ ಜಗಲೆಯಲ್ಲಿ ಕೂತಿದ್ದಾನೆ, ಏ ಬಾರೋ ಪಾಲಕಿ ಹೆಗಲು ಕೊಡು ಅಂದ. ಇವನು ಹೂಂದ ಹೆಗಲು ಕೊಟ್ಟ. ಇವನು ನಿಜ ಅರಮನೆ ಕೆಲಸದವನಲ್ಲ, ಈ ಕೆಲಸದವನಾದ ಯಾರಾದನ ಅವರಿಗೆ ಅಧಿಕಾರಿಗಳಿಗೆ ಇವರು ಕೆಲಸ ಮಾಡ್ಲಿಕ್ಕೆ ಒಂದು ಬಿಟ್ಟಿಗೆ ಜನ ಸಿಕ್ಕಿದ್ರು ಸರಿ, ಯಾಕೆಂದ್ರೆ ಇವನತ್ರ ಬಿಟ್ಟಿ ಕೆಲಸ ಮಾಡಿಸಿ ಅದರ ದುಡ್ಡು ಅವ್ರು ತಗೋತಾರೆ ಅಧಿಕಾರಿಗಳು. ಅದು ಅರಮನೆಯಲ್ಲೂ ಹಾಗೆ, ಸರ್ಕಾರಿ ಆಫೀಸ್ಗಳಲ್ಲೂ ಹಾಗೆ, ದುಡ್ಡು ತಿನ್ನುವ ಬುದ್ಧಿ ಆವಾಗಲೂ ರಾಜರುಗಳಲ್ಲಿ ಇತ್ತು. ಹಾಗಾಗಿ ಅರಮನೆಗಳಲ್ಲಿ ರಾಜಕೀಯದಲ್ಲಿ ಇವನನ್ನು ಪಾಲಕಿ ಹೊರಲಿಕ್ಕೆ ಹತ್ತಿಸಿದರು. ಏ ಪಾಲಕಿ ಹೊತ್ಕೊಂಡು ಇವನು ಹೂವಿಂದ ಪಾಲಕಿಗೆ ಹೆಗಲು ಕೊಟ್ಟ. ಆದರೆ ಇವನು ಅವಧೂತ, ಇವನಿಗೆ ಈ ಪಾಲಕಿಯ ಬಗ್ಗೆಯೂ ಎಚ್ಚರ ಇಲ್ಲ, ಪಾಲಕಿಯ ಮೇಲೆ ರಾಜ ಕೂತಿದ್ದಾನೆ ಯಾವ ಎಚ್ಚರವೂ ಇಲ್ಲ. ಅವನು ಒಳಗಿನಿಂದ ಅಂತಹ ತನ್ನ ಅಂತಃಕರಣದಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಆ ಒಂದು ಭಗವತ್ ಪ್ರಜ್ಞೆಯಲ್ಲೇ ಮೈಮರೆತು ಹೋಗ್ತಾ ಇದ್ದಾನೆ. ಅವನಿಗೆ ದಾರಿ ಸಾಗ್ತಾ ಇದೆ ಅನ್ನುವುದು ಗೊತ್ತಿಲ್ಲ, ತಾನು ನಡೀತಾ ಇದ್ದೇನೆ ಅನ್ನುವ ಎಚ್ಚರವೂ ಇಲ್ಲ, ಏನೋ ಒಂದು ಯೋಚನೆ ಒಳಗಿನಿಂದ ಆ ಅಂತರಂಗದ ಚಿಂತನದಲ್ಲಿ ಮೈಮರೆತು ಹೋಗ್ತಾ ಇದ್ದಾನೆ. ಈ ದಾರಿಯೂ ಗೊತ್ತಿಲ್ಲ, ಪಾಲಕಿ ಯಾವುದರ ಎಚ್ಚರವೂ ಇಲ್ಲ, ಹೆಗಲಲ್ಲಿ ಪಾಲಕಿ ಇದೆ ಅಷ್ಟೇ, ಅವನಿಗೆ ಅದರ ಅವೇರ್ನೆಸ್ಸೇ ಇಲ್ಲ. ಅಷ್ಟು ಅಂತರ್ಮುಖನಾಗಿ ಒಬ್ಬ ದೊಡ್ಡ ಜ್ಞಾನಿ ರಾಜನನ್ನು ಹೆಗಲಲ್ಲಿ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ. ಹೋಗುವಾಗ ಸಹಜವಾಗಿ ಹೇಳಿದ್ದಾನೆ, ಅವನು ದಾರಿಯಲ್ಲಿ ಹೋಗ್ತೇನೆ ಅನ್ನೋ ಎಚ್ಚರ ಇಲ್ಲ, ಪಾಲಕಿಯನ್ನು ಹೊತ್ತುಕೊಂಡಿದ್ದೇನೆ ಅನ್ನೋ ಎಚ್ಚರ ಇಲ್ಲ, ಅವನು ಒಳಗಿನಿಂದ ಭಗವತ್ ಪ್ರಜ್ಞೆಯಿಂದ
ಆನಂದವಾಗಿ ಸಾಮಾನ್ಯವಾಗಿ ಈ ಅಂತರ್ಮುಖರಾದ ವ್ಯಕ್ತಿಗಳಿರ್ತಾರಲ್ಲ, ಒಳಗಿನಿಂದ ಭಗವತ್ ಪ್ರಜ್ಞೆ ತುಂಬಿಸಿಕೊಂಡವರು ಅವರು, ನೀವು ಅವ್ರು ನೋಡಿದರೆ ಯಾವಾಗಲೂ ಒಂದು ಸಣ್ಣ ನಗು ಇರುತ್ತದೆ ಅವರ ಮುಖದಲ್ಲಿ, ಸಿಡುಕು ಇರೋದಿಲ್ಲ, ನಗು ಇರುತ್ತದೆ. ಯಾಕೆ ಅಂದರೆ ಅವರು ಒಳಗಿನಿಂದ ಭಗವಂತರ ಅರಿವು ಆ ಅನುಭವದಿಂದ ಆದ ಖುಷಿ ಯಾವಾಗಲೂ ಮುಖದಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇರ್ತದೆ. ಒಂದು ಸಣ್ಣ ನಗು. ಅವ್ರು ಯಾಕೆ ನಗ್ತಾರೆ, ಸುಮ್ಮನೆ ಹೋಗುವ ನಗ್ತಾ ಇರ್ತಾರೆ, ಬೇರೆಯವ್ರಿಗೆ ನೋಡಿದ್ರೆ ಹುಚ್ಚ ಅಂತ, ಏನು ಕಾರಣ ಇಲ್ಲದೆ ಸುಮ್ಮನೆ ನಗ್ತಾನೆ ಅಂತ. ಆ ಒಳಗಿನ ಅನುಭವದಿಂದ ಒಂದು ಸಣ್ಣ ನಗು ಇರುತ್ತೆ ಮುಖದಲ್ಲಿ. ಸರಿ, ಅದಾದ ಮೇಲೆ ಹೋಗ್ತಾ ಇರ್ತಾನೆ. ಹೋಗುವಾಗ ಪಾಲಕಿ ಜೋಗಾಲಿ ಆಗತ್ತೆ, ರಸ್ತೆ ಏರ್ ತಗ್ಗಿರುತ್ತೆ, ಅದರಲ್ಲಿ ಇವನು ಇಳಿದ ಹತ್ತಿದ, ಪಾಲಕಿ ಆಚೆ ಈಚೆ ವಾಲಿತು, ಒಂದು ಎಚ್ಚರ ಇಲ್ಲ. ಅವನಷ್ಟೇ ಹೋಗ್ತಾ ಇದ್ದಾನೆ, ಎತ್ತರ ಇದ್ದಲ್ಲಿ ಏರುವುದು, ತಗ್ಗಿದ್ದಲ್ಲಿ ತಗ್ಗು, ಅಲ್ಲಿ ಧಡಾನಂತ ಇಳಿಯೋದು, ಆಗ ಪಾಲಕಿ ಒಂದು ಕಡೆ ಎದುರು ವಾಲೋದು, ಒಮ್ಮೆ ಆಚೆ ವಾಲೋದು, ಒಮ್ಮೆ ಈಚೆ ವಾಲೋದು, ಮೇಲೆ ಕೂತ ರಾಜನಿಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವನೊಮ್ಮೆ ಆ ಕಡೆ ಬಾಲಕಿ ಇರೋ, ಒಮ್ಮೆ ಈ ಕಡೆ, ಏನು ಮಾಡಿದ್ರು ಸರಿಯಾಗಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಅವನು ಹೇಳ್ತಾನೆ, ಸಹಜ ಅಲ್ವಾ ರಾಜ, ಏ ಏನೋ ಪಾಲಕಿ ಯಾಕೆ ಸರಿಯಾಗಿ ಹಿಡ್ಕೊಳ್ತಾ ಇಲ್ಲ, ನೀವು ಏನು ಮಾಡ್ತಾ ಇದ್ದೀರಿ? ಅದಕ್ಕೆ ಅವರು ಕಂಪ್ಲೇಂಟ್ ಮಾಡ್ತಾರೆ, ಸ್ವಾಮಿ ನಾವು ಸರಿಯಾಗಿ ಹಿಡ್ಕೊಂಡಿದ್ದೇವೆ, ಇವನೊಬ್ಬ ಹೊಸಬ, ಅವನು ಎದ್ವಾ ತದ್ವಾ ಹೋಗ್ತಾ ಇದ್ದಾನೆ, ಅವನಿಂದಾಗಿ ನಾವು ಬೈಗಳು ಕೇಳುವಾಗಾಯ್ತು, ನಾವು ಕರೆಕ್ಟ್ ಹಿಡ್ಕೊಂಡಿದ್ದೇವೆ, ನಮ್ದು ಏನೂ ತಪ್ಪಿಲ್ಲ, ಈ ಹೊಸಬ ಸರಿಯಾಗಿ ಪಾಲಕಿ ಹಿಡ್ಕೊಂಡಿಲ್ಲ ಅಂತ. ಅವಾಗ ಏ ಸ್ವಲ್ಪ ಸರಿಯಾಗಿ ಹೋಗೋ, ಮೇಲೆ ಕೂತ್ಕೊಳ್ಬೇಕೋ ಬೇಡೋ, ನಾನು ಪಾಲಕಿಯಲ್ಲಿ ಹೀಗೆ ಮಾಡಿದರೆ ಹೇಗೆ ಅಂತ ಅವನನ್ನು ಹೇಳ್ತಾನೆ ರಘುಗಣ. ಅವನಿಗೆ ಅದರ ಗೋಜು ಇಲ್ಲ, ಅವನು ಅವನಷ್ಟಕ್ಕೆ ಹೋಗ್ತಾ ಪುನಃ ಜೋಕಾಲಿ ಆಗಲಿ ಶುರುವಾಯಿತು. ಆವಾಗ ರಘುಗಣನಿಗೆ ಸಿಟ್ಟು ಬರುತ್ತೆ, ಏನಯ್ಯ ನಿನಗೆ ಹೇಳಿದ್ದು ಅರ್ಥ ಆಗೋಲ್ವ, ಏನು ಪಾಪ ನಂಜಿನ ಮಾತಾಡ್ತಾನೆ, ವ್ಯಕ್ತಂ ಉರುಬಂಧಾನಂ ಗತ್ವ ವಿಶ್ರಾಂತ, ಪಾಪ ಬಹಳ ದೂರ ನನ್ನನ್ನು ಹೊತ್ತುಕೊಂಡು, ಪಾಲಕಿಯನ್ನು ಹೊತ್ತುಕೊಂಡು ತುಂಬ ಆಯಾಸಾಗಿ ಬಳಲಿ ಬಿಟ್ಟಿದ್ದೀಯಲ್ವಾ ಪಾಪ, ಅಂದರೆ ಇಲ್ಲಿಂದ ಅಲ್ಲಿ ತನಕ ಹೋಗಲಿಕ್ಕೆ ಏನು ಆಯಾಸ, ಅದನ್ನು ನಂಜಿನ ಮಾತು, ಭಾರೀ ದೂರ ಪಾಲಕಿ ಹೊತ್ತು, ಪಾಪ ಆಯಾಸ ಆಗಿದೆ, ಕಷ್ಟ ಆಗ್ತಾ ಇದೆ ನಡೀಲಿಕ್ಕೆ ಅಲ್ವಾ, ಅದು ಕೂಡ ನಾತಿ ಪೀವ. ಇವನು ಯುವಕ ಒಳ್ಳೆ ಲಟ್ಟ ಇದ್ದಾನೆ, ಹೇಳ್ತಾನೆ ಪಾಪ ತ್ರಾಣ ಇಲ್ಲ, ಮುದುಕ, ದೇಹದಲ್ಲಿ ಅಷ್ಟು ಮಾಂಸ ಇಲ್ಲ, ನಡೀಲಿಕ್ಕೆ ಕಷ್ಟ ಆಗತ್ತೆ ಅಲ್ವಾ ನಿನಗೆ ಅಂತ ಬಹಳ ನಂಜಿಯ ಮಾತಾಡ್ತಾನೆ. ಅಂದರೆ ನೀನು ಬಹಳ ದೂರ ನಡೆದು ಸಾಕಾಗಿದೆ ಪಾಪ, ಅವ್ನು ನಡೆದೇ ಇಲ್ಲ ದೂರ, ದೂರ ನಡೆದಿದ್ದ ಏನೂ ನಡೆದಿಲ್ಲ, ಯಾಕೆ ಸಾಕಾಗತ್ತೆ. ನಾತಿ ಪೀವ, ನೀನು ಲಟ್ಟ ಇಲ್ಲ, ಒಳ್ಳೆ ನರಪೇತರ ಇದ್ದ ಹಾಗಿದ್ದೀಯಾ, ಅಂದರೆ ನೀನು ಪುಷ್ಟನಾಗಿದ್ದಿ ಅಂತ ಅರ್ಥ. ಇದೆಲ್ಲ ನಂಜಿನ ಮಾತುಗಳನ್ನಾಡಿ ಅಷ್ಟರೊಳಗೆ ಜಡಭರತ ಏನೂ ಮಾತಾಡೋಲ್ಲ. ಕಲ್ಪನೆ ಏನಿತ್ತು ಆತನಕ ಅಂದರೆ ಜಡಭರತ ಮೂಕ ಅಂತ, ಅವನು ಯಾರು ಏನು ಮಾತಾಡಿದ್ರು ಹಾ ಅಂತ ಹೇಳ್ತಿರ್ಲಿಲ್ಲ, ಹೂ ಅಂತ ಹೇಳ್ತಿರ್ಲಿಲ್ಲ. ಹಾಗಾಗಿ ಅವನಿಗೆ ಒಂಥರ ಅವನು ಪ್ರಾಯ ಅವನಿಗೆ ಬಾಯಿ ಬರೋಲ್ಲ, ಅವನು ಮೂಕ ಇರಬೇಕು ಅಂತ ತಿಳಿದಿದ್ರು ಜನ. ರಾಜ ಬೈತಾ ಇದ್ದಾನೆ, ಅವನು ಮಾತಾಡೋಲ್ಲ, ಸುಮ್ಮನೆ ಒಂದು ಸಣ್ಣ ಸ್ಮೈಲು ಅಷ್ಟೇ. ಸರಿ, ಇಷ್ಟು ಬೈದ್ನೋ ಇಲ್ಲೋ ಪಾಪ, ಹೇಳಿ ಕೊಡೋಲ್ಲ ನಿನಗೆ, ಜರಸಾಜ ಉಪಪ್ರತ, ಮುದುಕ ಬೇರೆ, ನಾತಿ ದೀವ, ಮೈಯಲ್ಲಿ ಅಷ್ಟು ರಕ್ತ ಮಾಂಸ ಇಲ್ಲ, ಒಳ್ಳೆ ನರಪೇತಲ ಇದ್ದೀಯಾ, ಅಷ್ಟು ದೂರ ಪಾಲಕಿ, ಭಾರವಾದ ಪಾಲಕಿಯನ್ನು ಹೊತ್ಕೊಂಡು ಬಂದಿದ್ದೀಯಾ, ಪಾಪ ಕಷ್ಟ ಅಲ್ವಾ ಅಂತ ಅಂದ. ಅಂದರೆ ದೂರ ಇಲ್ಲ, ಇಷ್ಟೇ ದೂರ ಬಂದದ್ದು, ನೀನು ಒಳ್ಳೆ ಲಟ್ಟ ಇದ್ದಿ, ಯುವಕನಿದ್ದಿ, ನಿನಗೇನು ದಾಡಿ ಅನ್ನುವುದನ್ನು ವ್ಯಂಗ್ಯವಾಗಿ ನೆಗೆಟಿವ್ ಆಗಿ ಹೇಳ್ತಾನೆ. ಇಷ್ಟು ಮಾತು ಕೇಳಿದಾಗ ಇದ್ದಕ್ಕಿದ್ದ ಹಾಗೆ ಜಡಭರತ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟರವರೆಗೆ ಅವನು ಜಡಭರತ ನೀ ಮಾತೇ ಬರೋಲ್ಲ ಅಂತ ತಿಳ್ಕೊಂಡಿದ್ದು, ಅವನು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ ಅಂದರೆ ಫಿಲಾಸಫಿ, ಅವನ ಬಾಯಲ್ಲಿ ಬರೋದೆಲ್ಲ ಫಿಲಾಸಫಿ, ಅದ್ಭುತವಾದ ಫಿಲಾಸಫಿ ಮಾತಾಡ್ತಾನೆ. ಅವನು ಹೇಳ್ತಾನೆ, ಹಾ ಕರೆಕ್ಟು, ನೀನು ಹೇಳಿದ್ದು ಕರೆಕ್ಟು, ತ್ವಯೋದಿತಂ ವ್ಯಕ್ತಂ ಅವಿಪ್ರಲಬ್ಧಂ, ನೀನು ಹೇಳಿದ್ದು, ನೀನು ಏನು ಹೇಳಿದಿ ಪಾಪ, ಅಷ್ಟು ದೂರದಿಂದ ಬಂದು ಆಯಾಸ ಆಗಿದೆ ನಿನಗೆ ಅಂತ ಹೇಳಿದಿ, ಅಂದರೆ ಅದರ ಅರ್ಥ ಏನು, ನೀನು ಅಷ್ಟು ದೂರ ನಡೀಲಿಲ್ಲ ಅಂತಲ್ವಾ, ಕರೆಕ್ಟ್ ಅದು. ಅವಿಪ್ರಲಬ್ಧಂ, ನೀನೇನು ಮೋಸ ಮಾಡಲಿಕ್ಕೆ ಹೇಳಲಿಲ್ಲ, ನೀನು ಹೇಳಿದ್ದು ಭಾರೀ ಸರಿಯಾದಂಥ ಮಾತು, ನಾನು ಅಷ್ಟು ದೂರ ನಡೀಲಿಲ್ಲ, ಪಾಲಕಿ ಹೊತ್ತುಕೊಳ್ಳಲಿಲ್ಲ,
ಕರೆಕ್ಟ್ ಅದು. ನೀನು ಹೇಳಿದೆ ದೊಡ್ಡ ಭಾರ ಹೊತ್ಕೊಂಡು ಆಯಾಸ ಆಗಿದೆ ಅಲ್ವಾ ನಿನಗೆ ಅಂತ ನಂಜಿ ಮಾತಾಡಿದೆ ಅಂದರೆ ಅಂಥ ಭಾರ ಅಲ್ಲ, ಅಷ್ಟು ದೂರ ಹೋಗಲಿಲ್ಲ. ಹೌದು ಹೌದು, ನೀನು ಹೇಳೋದು ಕರೆಕ್ಟ್. ತ್ವಯಾ ಉದಿತಂ ವ್ಯಕ್ತಂ ಅವಿಪ್ರಲಬ್ಧಂ, ನೀನು ಹೇಳಿದ್ದು ನೂರಕ್ಕೆ ನೂರರಷ್ಟು ಕರೆಕ್ಟ್ ಅಂದ. ನೀನು ಎಂತ ಹೇಳ್ತಾರೆ ಗೊತ್ತಾಗಲ್ಲ, ನೀನು ಹೇಳಿದ್ದು ಬಹಳ ಸರಿಯಾದ ಮಾತು. ಯಾಕೆ ಭರ್ತುಹು ಸಮಯ ಸ್ಯಾದ್ಯದಿ ವೀರಭಾರ, ನೀನೇನು ಹೇಳಿದಿ ಭಾ ತುಂಬ ಭಾರ ಅಂತ ಕಷ್ಟ ಆಗುತ್ತಾ ನಿನಗೆ ಈ ಪಾಲಕಿಯ ಭಾರ ಹೊತ್ಕೊಂಡಲ್ವಾ ಅಂದರೆ ಅದೇನು ಭಾರ ಹೊತ್ತುಕೊಳ್ಳಿಲ್ಲ ನೀನು ಅಂತ ಅರ್ಥದಲ್ಲಿ ಹೇಳಿದ್ದಲ್ವಾ. ಕರೆಕ್ಟ್ ಅದು, ನಾನು ಭಾರ ಹೊತ್ತುಕೊಳ್ಳೇ ಇಲ್ಲ. ಅದೇ ಮತ್ತೆ ಪಾಲಕಿ ಉಂಡ ಭರ್ತುಹು ಸಮಯ ಸ್ಯಾದ್ಯದಿ ವೀರ ಭಾರ, ಯಾರಿಗೆ ಭಾರ ಆಗಬೇಕು ಪಾಲಕಿ ಭಾರ ಯಾರಿಗೆ ಆಗಬೇಕು ಅಂದರೆ ಪಾಲಕಿ ಹೊತ್ತುಕೊಂಡವರಿಗೆ. ನಾನು ನಿನ್ನ ಪಾಲಕಿಯನ್ನು ಹೊತ್ತುಕೊಂಡೇ ಇಲ್ಲ ಅಂದರೆ ಅವನು ಮೆಂಟಲಿ ಅವನಿಗೆ ಪಾಲಕಿಯ ಸ್ಪರ್ಶವೇ ಇಲ್ಲ. ಯಾವಾಗಲೂ ನಮ್ಮ ದೇಹದ ಮೇಲೆ ಪರಿಣಾಮ ಆಗುವುದು ಯಾವಾಗ, ಮಾನಸಿಕವಾಗಿ ನಾವು ಅದನ್ನು ಫೀಲ್ ಮಾಡಿದಾಗ. ಅವ್ರು ಹೇಳ್ತಾನೆ ನಿನ್ನ ಪಾಲಕಿ ನಾನು ಹೊತ್ತುಕೊಂಡೇ ಇಲ್ಲ, ನಿನ್ನ ಪಾಲಕಿ ಹೊತ್ತುಕೊಂಡಿದ್ರೆ ಅಲ್ವ ನನಗೆ ಭಾರ ಆಗೋದು. ಭಾರ ಆಗಲಿಲ್ಲ ಯಾಕೆಂದರೆ ನಾನು ಹೊತ್ತುಕೊಳ್ಳೇ ಇಲ್ಲ. ಯಾರು ಹೊತ್ತುಕೊಂಡಿದ್ದಾರೋ ಅವರಿಗೆ ಭಾರ ಆದಿತ್ತು, ನನಗಂತೂ ಭಾರ ಆಗಲಿಲ್ಲ ಯಾಕೆ ನಾನು ಹೊತ್ತುಕೊಳ್ಳಲಿಲ್ಲ. ಮತ್ತು ಉಂಟಲ್ಲ ಎಲ್ಲಿರೋದು ಅದು, ಅದು ನಾನು ಹೊತ್ತುಕೊಂಡದ್ದಲ್ಲ ನನ್ನ ಹೆಗಲು ಹೊತ್ತುಕೊಂಡದ್ದು, ಅದ್ರ ಹತ್ರ ಕೇಳು ನೋವಾಯಿತೋ ಏನೋ ಅಂತ. ನನ್ನ ಹತ್ರ ಯಾಕೆ ಕೇಳ್ತೀಯಾ ಅಂತ ವಿಚಿತ್ರವಾಗಿ ಮಾತಾಡ್ತಾನೆ. ಆಮೇಲೆ ಬಹಳ ದೂರ ದೂರ ಮಧ್ವ ನಮಗತಃ, ಬಹಳ ದೂರ ಹೋಗಿ ಪಾಪ ಕಾಲು ಆಯಾಸ ಆಗಿರ್ಬೇಕು ನಿನಗೆ. ನಾನು ದೂರ ಹೋಗಲಿಲ್ಲ ಅಂತಲ್ಲ ನೀನು ಹೇಳೋದು ಕರೆಕ್ಟು, ನಾನು ದೂರ ಅಲ್ಲ ಎಲ್ಲಿಯೂ ಹೋಗಲಿಲ್ಲ, ನಾನು ನಡೀತಾನೆ ಇಲ್ಲ. ಗಂತುರು ಯದಿ ಗಂತುಹು ಮಮ ಯದಿ ಸ್ಯಾತ್ ಅಧಿಗಮ್ಯಂ ಅಧ್ವಾ, ನಡೆಯುವುದು ಯಾರು ಗೊತ್ತುಂಟ, ಯಾರು ನಡೀತಾನೋ ಅವನಿಗೆ ಒಂದು ಅಧಿಗಮ್ಯ ಅಂದರೆ ಡೆಸ್ಟಿನೇಷನ್, ಎಲ್ಲಿಗೆ ಹೋಗಬೇಕು ಅನ್ನೋದು ಗುರಿ ಇರುತ್ತೆ, ಹೋಗಲಿಕ್ಕೆ ಒಂದು ದಾರಿ ಇರುತ್ತೆ. ನನಗೆ ಗುರಿಯೂ ಇಲ್ಲ ದಾರಿಯೂ ಇಲ್ಲ, ಯಾಕೆ ನಾನು ಎಲ್ಲಿಗೆ ಹೋಗ್ತಾನೇ ಇಲ್ಲ. ಅಂದ್ ನಾನು ಎಲ್ಲಿಗಾರು ಹೋಗುದಿದ್ರೆ ನನಗೆ ಒಂದು ಗುರಿ ಬೇಕು, ಎಲ್ಲಿಗೆ ಹೋಗೋದು, ಏನು ಹೋಗ್ತಾ ಇದ್ದೀರಿ ಎಲ್ಲಿಗೆ ಸ್ವಾಮಿ, ಇಂಥ ಕಡೆಗೆ. ಅದಕ್ಕೆ ದಾರಿ ಯಾವುದು, ಇದು ಹೋಗುವವನಿಗೆ ಒಂದು ದಾರಿ ಬೇಕು ಒಂದು ಗುರಿ ಬೇಕು. ನಾನು ಎಲ್ಲಿಗೂ ಹೋಗ್ತಾ ಇಲ್ಲ ಅದರಿಂದ ನನಗೆ ದಾರಿಯೂ ಬೇಡ ನನಗೆ ಗುರಿಯೂ ಬೇಡ. ನಾನು ಹೋಗ್ತಾ ಇಲ್ಲ, ನಾನು ನಿನ್ನನ್ನು ಹೊತ್ತುಕೊಂಡಿಲ್ಲ, ನಾನು ಮತ್ತೆ ನಿನ್ನ ಆಚೆ ಹೋಗ್ತಾ ಉಂಟಲ್ಲ, ಅದು ನನ್ನ ಕಾಲು ಹೋಗ್ತಾ ಉಂಟಾಯ ಅದ್ರ ಹತ್ರ ಕೇಳು ನನ್ನ ಹತ್ರ ಏನು ಕೇಳ್ತೀನಿ. ಬಹಳ ವಿಚಿ ಅಂದರೆ ಮೇಲು ನೋಟಕ್ಕೆ ಹುಚ್ಚರು ಮಾತಾಡೋಕೆ ಮಾತಾಡ್ತಾನೆ. ನನ್ನ ಹತ್ರ ಏನು ಕೇಳ್ತೀನಿ, ನನ್ನ ಕಾಲು ಹೋಗ್ತಾ ಇದೆ ಅಷ್ಟೇ, ನನಗೇನು ಸಂಬಂಧ ಇಲ್ಲ. ನನ್ನ ಹೆಗಲಲ್ಲಿ ಪಾಲಕಿ ಇದೆ ನಾನು ಹೊತ್ಕೊಂಡಿಲ್ಲ, ನನಗೇನು ಸಂಬಂಧ ಇಲ್ಲ ಅಂತ. ಪೀವ ಒಳ್ಳೆ ಏನಪ್ಪ ಲಟ್ ಐತಿ ನಿನಗೇನು ದಾಡಿ ಅಂತ ಕೇಳಿದಿ. ಪೀವೇತಿ ಚಾಯಂ ನವಿದಾಂ ಪ್ರವಾದ ಅಂತ ತಿಳಿದವರು ಯಾರು ಹೀಗೆ ಮಾತಾಡೋದಿಲ್ವಲ್ಲಪ್ಪ ಅಂತ. ಲಟ್ಟ ಇರುವುದು ಯಾವುದು, ನಾನಲ್ಲ ನಾನು ಅಂದರೆ ಆತ್ಮ. ಆತ್ಮ ಅದು ಸ್ಮಾಲರ್ ದ್ಯಾನ್ ಅನ್ ಆಟಮ್. ಒದ್ದಪ್ಪ ಲಟ್ಟ ಇರುವುದು ಹೇಗೆ, ಅದು ಲಟ್ಟ ಇರೋಲ್ಲ, ಲಟ್ಟ ಇರುವುದು ಈ ದೇಹ, ನಾನಲ್ಲ ನನ್ನ ದೇಹ. ಅದರಿಂದ ನೀನು ಲಟ್ಟ ಇದ್ದೀಯಾ, ನಿನಗೇನು ದಾಡಿ, ಒಳ್ಳೆ ದಷ್ಟಪುಷ್ಟವಾಗಿದ್ದೀಯಾ ಅಂತ ಹೇಳ್ತಾ ಇದ್ದಿ. ತಿಳುವಳಿಕೆ ಇದ್ದವರು ಬುದ್ಧಿ ಇದ್ದವರು ಹೀಗೆ ಮಾತಾಡೋಲ್ಲ, ನಿನಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಕಾಣುತ್ತೆ ಅಂದ. ಧೈರ್ಯ, ಮಹಾರಾಜನಿಗೆ ಪಾಲಕಿ ಹೊರವರು ಹೇಳಿದ ಮಾತಿದು, ನಿನಗೆ ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಕಾಣುತ್ತೆ ಅದರಿಂದ ಒಳ್ಳೆ ದಷ್ಟಪುಷ್ಟ ಇದ್ದೀಯಾ ಅಂತ ಹೇಳ್ತಿ. ನಾನೆಲ್ಲಿ ದಷ್ಟಪುಷ್ಟ ಇದ್ದೇನೆ, ಈ ದೇಹ ಇದ್ದಷ್ಟು ಪುಷ್ಟವಾಗಿದೆ, ನಾನು ಪರಮಾಣುವಿಗಿಂತ ಸೂಕ್ಷ್ಮವಾದ ವಸ್ತು, ನಾನೆಲ್ಲಿ ದಪ್ಪ ಇದ್ದೇನೆ, ಆಮೇಲೆ ನಾನೆಲ್ಲಿ ನಡೀತಾ ಇದ್ದೇನೆ, ನಾನೆಲ್ಲಿ ಹೊತ್ತು ಏನೂ ಇಲ್ಲ, ಈ ದೇಹ ಈ ಕಾಲು ಈ ಹೆಗಲು ಇದರಲ್ಲಿ ನಡೀತಾ ಇದೆ ಕ್ರಿಯೆ, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನಿನ್ನ ದೇಹ ನಿನ್ನ ಕಾಲಲ್ವಯ್ಯ, ಆ ಕಾಲಿನ ಮೂಲಕ ಹೋಗೋದು ನೀನಲ್ವಾ ಅಂದರೆ ಅದು ಯಾವಾಗ, ನನ್ನ ದೇಹ ಅನ್ನೋ ಅಟ್ಯಾಚ್ಮೆಂಟ್ ನನಗಿದ್ದಾಗಲ್ವ. ಈಗ ನೀವು ನಡ್ಕೊಂಡು ಹೋಗುವಾಗ ನಾನು ಹೋಗ್ತೇನೆ ಅಂತ ಹೇಳ್ತೇನೆ, ಯಾಕೆ ಅದು ನನ್ನ ದೇಹ ಅಲ್ಲ. ಈ ದೇಹದ ಮೇಲೂ ನನಗೆ ನನ್ನ ದೇಹ ಅನ್ನೋ ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ದರೆ ನಾನು ಹೋಗ್ತೇನೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾವಾಗ ನಾವು ಈ ದೇಹದ ಅಭಿಮಾನವನ್ನು ತೊರೆದು ಬಿಡ್ತೇವೆ ಆವಾಗ ಈ ದೇಹ ಹೊತ್ತುಕೊಂಡ್ರೆ ನಾನು ಹೊತ್ತುಕೊಂಡೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಈ ದೇಹದ ಕಾಲು ನಡೀತಾ ಇದ್ರೆ ನಾನು ನಡೀತಾ ಇದ್ದೇನೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅದರಿಂದ ಎಲ್ಲ ದೇಹದ ಸಂಗತಿಗಳನ್ನು ನಮ್ಮಲ್ಲಿ ನಾವು ಆರೋಪಿಸಿಕೊಂಡು ಹೇಳೋದಕ್ಕೆ ಕಾರಣ ಏನು ಅಂದರೆ ಅಟ್ಯಾಚ್ಮೆಂಟ್, ಇದು ನನ್ನ ದೇಹ ಅನ್ನತಕ್ಕಂಥ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ನಿಂದ ಎಲ್ಲ ಸಮಸ್ಯೆಗಳು ನಿರ್ಮಾಣ ಆಗ್ತವೆ. ಗಾಯ ಆದರೆ ನೋವಾಗುತ್ತೆ, ನಡೆದರೆ ಆಯಾಸ ಆಗುತ್ತೆ, ಯಾಕೆ ನನ್ನ ದೇಹ ನಡೀತಾ ಇದೆ. ನನ್ನ ಅನ್ನೋದನ್ನು ನೀವು ಮೈನಸ್ ಮಾಡಿಬಿಟ್ರೆ ಯಾವ ಫೀಲಿಂಗು ಬರೋಲ್ಲ. ಅದಕ್ಕೆ ಪುರಾವೆ ಏನು ಅಂದರೆ ನೀವು ರಾತ್ರಿ ನಿದ್ರೆಯಲ್ಲಿ ಗಾಯ ಇರುತ್ತೆ, ಮೈಯಲ್ಲಿ ಗಾಯ ಆಗಿರುತ್ತೆ,
ನಿದ್ರೆ ಬರೋವರೆಗೂ ನೋವು ನೋವು ಅಂತ ಅದಕ್ಕೆ ಏನೋ ಆಯಿಂಟ್ಮೆಂಟ್ ಹಚ್ಚುತ್ತಾ ಇರ್ತೇವೆ. ಆಮೇಲೆ ನಿದ್ರೆ ಬಂದ ಮೇಲೆ ನೋವು ಇಲ್ಲ, ಎಲ್ಲಿ ಹೋಯ್ತು? ಬೆಳಗಾತಿ ಎದ್ದ ಮೇಲೆ ಪುನಃ ನೋವು ಶುರುವಾಗುತ್ತೆ. ರಾತ್ರಿ ನಿದ್ರೆಯಲ್ಲಿ ಯಾಕೆ ನೋವಾಗಲಿಲ್ಲ? ಯಾಕಂದ್ರೆ ನಿದ್ರೆಯಲ್ಲಿ ನನ್ನ ದೇಹ ಅಂತ ಗೊತ್ತಿಲ್ಲ. ನನ್ನ ದೇಹ ಅಂತ ನನಗೆ ಫೀಲಿಂಗ್ ಇದ್ರೆ ಮಾತ್ರ ನೋವಾಗುವುದು. ಹಾಗಾಗಿ ನೋವಿಗೆ ಕಾರಣ ದೇಹದಲ್ಲಿ ಗಾಯ ಇರೋದಲ್ಲ, ಆ ದೇಹವನ್ನು ನನ್ನ ದೇಹ ಅಂತ ನಾನು ಭ್ರಮಿಸಿಕೊಂಡದ್ದು. ಯಾವಾಗ ಮೈ ಬಾಡಿ ಅನ್ನೋದು ಮೈ ಹೊರಟು ಹೋಗುತ್ತೋ ಆಮೇಲೆ ಅದು ನನ್ನದಾಗುವುದೇ ಇಲ್ಲ, ಯಾವ ಕ್ರಿಯೆಯೂ ನನ್ನದಾಗುವುದಿಲ್ಲ. ಹಾಗಾಗಿ ಈ ಹೆಗಲು ಹೊತ್ತುಕೊಂಡಿದೆ, ಅದು ನನ್ನ ಹೆಗಲಾದರೆ ತಾನೇ? ಈ ಕಾಲು ನಡೀತಾ ಇದೆ, ಅದು ನನ್ನ ಕಾಲಾದರೆ ತಾನೇ? ಯಾವುದು ನನಗೆ ಸಂಬಂಧ ಇಲ್ಲ, ಈ ದೇಹ ನನಗೆ ಸಂಬಂಧಪಟ್ಟದ್ದಲ್ಲ. ಆದ್ದರಿಂದ ನಾನು ನಡೀತಾ ಇಲ್ಲ, ನಾನು ನಿನ್ನ ಪಾಲಕಿಯನ್ನು ಹೊತ್ತುಕೊಂಡಿಲ್ಲ, ನಾನು ದಷ್ಟಪುಷ್ಟನಾಗಿಲ್ಲ, ನಾನು ನೀನು ಹೇಳಿದ ಯಾವ ಸಂಗತಿಯೂ ಅಲ್ಲ, ಸುಮ್ಮನೆ ಅರ್ಥಶೂನ್ಯವಾದ ಮಾತನ್ನು ಆಡ್ತಾ ಇದೆಯಾ ಅಂತ ಅಂದರೆ ಇದು ಇದು ಬಹಳ ಒಂಥರದ ಶಾಕಿಂಗ್. ಈ ಮಾತು ಕೇಳಿದಾಗ ಒಬ್ಬ ಈ ಮಾತು ಆಡುವವನು ಎರಡರಲ್ಲಿ ಒಂದು ಆರ್ಡನರಿ ಅಂತೂ ಅಲ್ಲ, ಒಂದೋ ಎಕ್ಸ್ಟ್ರೀಮ್ ಹುಚ್ಚ ಇರಬೇಕು, ಒಂದೋ ಎಕ್ಸ್ಟ್ರೀಮ್ ಇಂಟೆಲಿಜೆಂಟ್ ಇರಬೇಕು, ಎರಡಕ್ಕೆ ಒಂದೋ ಒಬ್ಬ ಹುಚ್ಚ ಇರಬೇಕು ಇಲ್ಲ ಮಹಾಜ್ಞಾನಿ ಇರಬೇಕು. ಸಾಮಾನ್ಯ ಜನರು ಮೀಡಿಯಾ ಕಲಿಸಿರ್ತಾರಲ್ಲ, ಅವ್ರು ಯಾರು ಹೀಗೆ ಮಾತಾಡ ಮಹಾ ಇವನು ಮಾತು ಕೇಳಿಯೇ ಸ್ವಲ್ಪ ಗಾಬರಿ ಆಗತ್ತೆ. ಅವನು ಹೇಳ್ತಾನೆ, ದಪ್ಪ ಇದ್ದಾನೆ, ತೆಳ್ಳಗಿದ್ದಾನೆ, ಬೆಳ್ಳಗಿದ್ದಾನೆ, ಕರ್ರಗಿದ್ದಾನೆ, ಇವೆಲ್ಲ ಮಾತಾಡ್ತೀವಲ್ವ, ಏನಿದೆಲ್ಲ ಅರ್ಥ ಇದಕ್ಕೆ? ಸ್ಥೌಲ್ಯಂ ಕಾರ್ಷ್ಯಂ ವ್ಯಾಧಯ ಆಧಯಶ್ಚ ಕ್ಷುಟ್ ತ್ರಿಟ್ ಭಯಂ. ಅವನು ಹೇಳ್ತಾನೆ ಇದೆಲ್ಲ ಏನು ಅಂದರೆ ಸ್ಥೌಲ್ಯಂ. ಒಬ್ಬ ಮನುಷ್ಯ ಸ್ಥೌಲ್ಯ ಅಂದರೆ ಸ್ಥೂಲತ್ವ, ಫ್ಯಾಟ್, ತುಂಬ ದಪ್ಪ ಇದ್ದಾನೆ. ಕಾರ್ಷ್ಯಂ, ಅವನು ತೆಳ್ಳಗಿದ್ದಾನೆ. ಆಮೇಲೆ ವ್ಯಾಧಯ ಆಧಯಶ್ಚ, ಅವನಿಗೆ ರೋಗ ಇದೆ, ವ್ಯಾಧಿಗಳು ಬೇರೆ ಬೇರೆ ರೋಗಗಳಿವೆ. ಅಥವಾ ರೋಗಗಳಿದ್ದರೆ ಆಧಿ, ಆಧಿ ಅಂದರೆ ಮನೋರೋಗ, ವ್ಯಾಧಿ ಅಂದರೆ ದೈಹಿಕ, ಫಿಸಿಕಲ್ ಮತ್ತು ಮೆಂಟಲ್. ಆಧಿ ಅಂದರೆ ಮೆಂಟಲ್, ವ್ಯಾಧಿ ಅಂದರೆ ಫಿಸಿಕಲ್. ಸೊ ಅವನು ಒಂದೋ ಫಿಸಿಷಿಯನ್ ಹತ್ರ ಹೋಗಬೇಕು, ಇಲ್ಲಾಂದರೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಬೇಕು. ಯಾಕೆಂದರೆ ಇವನಿಗೆ ಫಿಸಿಷಿಯನ್ ಹತ್ರ ಕರ್ಕೊಂಡು ಹೋಗಬೇಕು, ಇವನಿಗೇನೋ ರೋಗ, ಇವನಿಗೆ ಆಧಿ, ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು. ಹೀಗೆ ಮಾತಾಡ್ತಾರೆ ಜನ. ಅವನು ಹೇಳ್ತಾನೆ ನನಗೆ ಇದು ಒಂದು ಅರ್ಥ ಆಗೋಲ್ಲ, ದಪ್ಪ ಇದ್ದಾನೆ, ಯಾರು ದಪ್ಪ ಇರೋದು? ಆ ಮನುಷ್ಯ ದಪ್ಪ ಇದ್ದಾನ? ಅವ್ನು ನೋಡಿ ಒಂದು ದಿವಸ ಬಿದ್ದು ಹೋಗುತ್ತೆ ಆ ದೇಹ. ಅವ್ರು ಹೇಳ್ತಾರೆ ಅವ್ರು ಹೊರಟೋದ್ರು ಅಂತ, ದಪ್ಪ ಇದ್ರೆ ಹೊರಟು ಹೋದ ಹಾಗೆ ಕಾಣ್ಬೇಕಿತ್ತಲ್ಲ ಹೊರಟೋದು. ಅಂದ್ರೆ ಆತ್ಮ ದಪ್ಪ ಇಲ್ಲ, ಆತ್ಮ ತೆಳ್ಳಗೂ ಇಲ್ಲ, ದಪ್ಪವೂ ಇಲ್ಲ. ಆತ್ಮನಿಗೆ ವ್ಯಾಧಿ ಬರೋಲ್ಲ. ವ್ಯಾಧಿ ಬರೋದು ಯಾವುದಕ್ಕೆ ಹೇಳಿ? ಈ ದೇಹಕ್ಕೆ. ಇದರ ಒಳಗೊಂದು ದೇಹ ಇದೆ. ತಮಾಷೆ ಅಂದರೆ ಈ ದೇಹದ ಒಳಗೆ ಒಂದು ಸೂಕ್ಷ್ಮ ದೇಹ ಇದೆ. ಆ ಸೂಕ್ಷ್ಮ ದೇಹ ಯಾವುದು ಅಂತಂದರೆ ಜೀವ ಈ ದೇಹ ಬಿಟ್ಟು ಹೊರಟು ಹೋಗ್ತಾನಲ್ಲ, ನಾವೊಂದು ಸತ್ತೋದ ಅಂತ ಹೇಳ್ತೇವಲ್ಲ, ಸತ್ತು ಹೋದ ಅಂತ ಹೇಳುವಾಗ ಅವನು ದೇಹ ಇಲ್ಲದೆ ಹೋಗೋಲ್ಲ, ಆ ಸೆಟಲ್ ಬಾಡಿ ಜನಕ್ಕೆ ಹೋಗ್ತಾನೆ. ಅವನು ಸತ್ತ ಜೀವಕ್ಕೂ ಒಂದು ಬಾಡಿ ಇದೆ, ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಆ ಸೂಕ್ಷ್ಮ ಶರೀರದ ಜೊತೆಗೆ ಆ ದೇಹ ಜೀವ ಹೋಗುತ್ತೆ. ಆ ದೇಹ ಸೂಕ್ಷ್ಮ ಶರೀರಕ್ಕೆ ಕೂಡ ಕಾಯಿಲೆ ಬರೋಲ್ಲ, ಆತ್ಮನಿಗೆ ಬಿಡಿ. ಇವಾಗ ಒಂದು ಮನುಷ್ಯ ಕಣ್ಣು ಕುರುಡಾಗಿದೆ ಅಂತೇವೆ ನಾವು, ಕಣ್ಣು ಕಾಣೋಲ್ಲ ಅಂತ. ಯಾವ ಕಣ್ಣು? ಈ ಸ್ಥೂಲ ಶರೀರದ ಕಣ್ಣು ಕಾಣೋಲ್ಲ, ಅವನ ಸೂಕ್ಷ್ಮ ಶರೀರದ ಕಣ್ಣು ಕರೆಕ್ಟ್ ಇರುತ್ತೆ. ಇದು ಒಂದು ಒಂದು ಪುಸ್ತಕ ಪ್ರಕಟವಾಗಿದೆ, ತಾವು ಕೆಲವರು ನೋಡಿರಬಹುದು, ಓದಿರಬಹುದು. ಅದು ಪುಸ್ತಕ ಲೈಫ್ ಆಫ್ಟರ್ ಲೈಫ್ ಅಂತ, ನನ್ನ ನೆನಪು ಆ ಪುಸ್ತಕದ ಹೆಸರು. ಒಬ್ಬ ಪಾಶ್ಚಾತ್ಯ ಸೈಕಿಯಾಟ್ರಿಸ್ಟ್, ಅಮೇರಿಕನ್ ಸೈಕಿಯಾಟ್ರಿಸ್ಟು ಮೂಡಿ, ರೇಮಂಡ್ ಡಿ ಮೂಡಿ ಅಂತ ಅನ್ನೋನು ಬರೆದ ಪುಸ್ತಕ. ಅವನೊಂದು ಕಥೆ ಬರೀತಾನೆ. ಒಬ್ಬಳು ಹೆಣ್ಮಗಳು, ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇದು ನಡೆದ ಘಟನೆ, ಕಥೆ ಅಂದರೆ ಕಥೆ ಅಲ್ಲ, ವಾಸ್ತವವೇ ಅದು, ಅಮೇರಿಕಾದಲ್ಲಿ ನಡೆದ ಘಟನೆ. ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಸಹಜವಾಗಿ ಮನೆಯವರು ಆಸ್ಪತ್ರೆ ತರ್ತಾರೆ. ಆವಾಗ ಸುಮಾರು ಅವಳಿಗೆ 70 ವರ್ಷ ವಯಸ್ಸು. ಅವಳನ್ನ ಆಸ್ಪತ್ರೆ ತರ್ತಾರೆ. ಆಸ್ಪತ್ರೆಯಲ್ಲಿ ತಂದು ಸ್ವಲ್ಪ ಹೊತ್ತಿನಲ್ಲಿ ಅವರು ಮಸಾಜ್ ಮಾಡ್ತಾರೆ, ಏನೇನೋ ಎಲ್ಲ ಪ್ರಯೋಗ. ಅವನು ಹಾರ್ ಮತ್ತೆ ಉಸಿರಾಟ ಪ್ರಾರಂಭ ಆಗಬಂದು, ಉಸಿರು ನಿಂತು ಹೋಗಿತ್ತು, ಕಟ್ಟಿ ಹೋಗಿತ್ತು ಅವಳದು. ಮತ್ತೆ ಉಸಿರಾಟ ಪಂಪಿಂಗ್ ಮಾಡ್ತಾರೆ, ಏನೇನೋ ಎಲ್ಲ ಮಾಡ್ತಾರೆ.
ಆಕೆ ಉಸಿರಾಟ ನಿಂತು ಹೋಗಿಬಿಡುತ್ತೆ. ಆವಾಗ ಡಾಕ್ಟರ್ಗಳು ರಿಪೋರ್ಟ್ ಬರೀತಾರೆ, ಡಾಕ್ಟರ್ ಶ್ರೀ ಶಿ ಇಸ್ ಫಿಸಿಕಲಿ ಡೆಡ್ ಅಂತ, ಸತ್ತು ಹೋಗಿದ್ದಾಳೆ ಅವಳು ಅಂತ ರಿಪೋರ್ಟ್ ಬರೆದು ಹೊರಟು ಹೋಗ್ತಾರೆ. ಡಾಕ್ಟ್ರು ಫಿಸಿಕಲಿ ಡೆಡ್ ಅಂತ ಹೇಳಿ ರಿಪೋರ್ಟ್ ಬರೆದು ಡಾಕ್ಟರ್ ಸಿಗ್ನೇಚರ್ ಹಾಕಿ ಹೋದ ಮೇಲೆ ಆಕೆ ಎದ್ದು ಕೂತ್ಕೊಳ್ತಾಳೆ. ಎದ್ದು ಕೂತ್ಕೊಂಡ ಕೂಡಲೇ ಸೈಕಿಯಾಟ್ರಿಸ್ಟ್ ಇದೇ ರೇಮಂಡ್ ಮೂಡಿ ಬರ್ತಾನೆ. ಏನು ಕಥೆ, ನೀ ಸತ್ತು ಹೋಗಿದ್ದೀಯಲ್ಲ, ಮತ್ತೆ ಹೇಗೆ ಬದುಕಿದೆ ಅಂತ. ಆವಾಗ ಅವಳು ಒಂದು ಕಥೆ ಹೇಳ್ತಾಳೆ, ನಾನು ಕುರುಡಿಯವಳು, ಇದು ಮುಖ್ಯ, ಕಣ್ಣಿರಲಿಲ್ಲ ಅವಳಿಗೆ. 15ನೇ ವಯಸ್ಸಿನಲ್ಲಿ ಅವಳ ಎರಡು ಕಣ್ಣು ಹೋಗಿತ್ತು. ಈ ಘಟನೆ ಆದದ್ದು ಅವಳ 70ನೇ ವಯಸ್ಸಿನಲ್ಲಿ, ಅಂದರೆ ಸುಮಾರು ಕಣ್ಣು ಹೋಗಿ 55 ವರ್ಷಗಳ ನಂತರ. ಅವಳು ಹೇಳ್ತಾಳೆ, ನಾನು ಆ ಬಾಡಿಯಿಂದ ಮೇಲಕ್ಕೆ ಬಂದು ಸೀಲಿಂಗ್ನಲ್ಲಿ ಕೂತ್ಕೊಂಡಿದ್ದೆ, ಆವಾಗ ನೀವು ನನಗೆ ಕೃತಕ ಶ್ವಾಸೋಚ್ಛ್ವಾಸದ ಪ್ರಯತ್ನ ಮಾಡಿದಿರಿ, ಡಾಕ್ಟರ್ಗಳು ಏನೋ ಒಂದು ಮೆಷಿನ್ ತರಲಿಕ್ಕೆ ಹೇಳಿದರು, ಆ ನರ್ಸು ಆ ಒಳಗಿನ ರೂಮಿಗೆ ಹೋಗಿ ಆ ಮೆಷಿನ್ ಹಿಡ್ಕೊಂಡು ಬಂದ್ಲು, ಆ ಮೆಷಿನ್ ಹೀಗಿತ್ತು, ನರ್ಸು ಹೀಗಿದ್ಲು, ಅವಳ ಗೌನ್ ಹೀಗಿತ್ತು, ಡಾಕ್ಟರ್ ಹಾಕ್ಕೊಂಡಿರತಕ್ಕಂಥ ಪ್ಯಾಂಟು ಹೀಗಿತ್ತು ಅಂತ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾಳೆ ಅವಳು. ನಾನು ಹೇಳಿದೆ ನನ್ನ ಶ್ವಾಸೋಚ್ಛ್ವಾಸ ಪುನಃ ಬರುವಂತೆ ಮಾಡಿ ಅಂತ ನೀವು ಪ್ರಯತ್ನ ಮಾಡಿದಾಗ ಹೇಳಿದೆ, ಡಾಕ್ಟ್ರೇ ಮಾಡಬೇಡಿ ಪ್ರಯತ್ನ, ಯಾಕೆಂದರೆ ನಾನು ಪುನಃ ಆ ದೇಹಕ್ಕೆ ಪ್ರವೇಶ ಮಾಡಿದರೆ ನಾನು ಕುರುಡಿಯಾಗಿ ಬದುಕಬೇಕು, ನನಗೀಗ ಕಾಣುತ್ತೆ, ಆ ದೇಹದೊಳಗೆ ಬಂದು ನಾನು ಪುನಃ ಕುರುಡಿಯಾಗಿ ಯಾಕೆ ಬದುಕಬೇಕು, ಅದರಿಂದ ಏನು ಪ್ರಯತ್ನ ಮಾಡಬೇಡಿ, ನನ್ನನ್ನು ನನ್ನಷ್ಟಕ್ಕೆ ಬಿಡಿ ಅಂತ ಹೇಳಿದೆ. ಕೇಳಲಿಲ್ಲ, ಡಾಕ್ಟರ್ಗಳಿಗೆ ನಾನು ಹೇಳಿದ್ದು ಕೇಳಲಿಲ್ಲ. ಅವರು ಪ್ರಯತ್ನ ಮಾಡಿದರು, ಮತ್ತೂ ಪ್ರಯತ್ನ ಮಾಡಿದರು, ಎಂಥದ್ದಾಯಿತೋ ನನಗೆ ಗೊತ್ತಿಲ್ಲ. ಅವಳು ಹೇಳ್ತಾಳೆ, ಯಾರೋ ನನ್ನನ್ನು ಬಲಾತ್ಕಾರವಾಗಿ ಒಳಕ್ಕೆ ತಳ್ಳಿದ ಹಾಗಾಯಿತು, ನಾನು ಒಳಕ್ಕೆ ಬಂದೆ, ಎದ್ದು ಕೂತೆ, ಅಷ್ಟು ಹೊತ್ತು ನಾನು ಸೀಲಿಂಗ್ನಲ್ಲಿದ್ದೆ ಅಂತಾಳೆ. ಹೊರಗಿನಿಂದ ಕೂತು ನನ್ನ ಬಾಡಿಗೆ ನೀವು ಮಾಡುವ ಟ್ರೀಟ್ಮೆಂಟನ್ನೆಲ್ಲ ನೋಡ್ತಾ ಇದ್ದೆ ಅಂತ, ಅದನ್ನು ರೆಕಾರ್ಡ್ ಮಾಡಿದ್ದಾನೆ, ಇಟ್ ಈಸ್ ಪ್ರಿಂಟೆಡ್. ಅವನು ಇಂಥ ಅನೇಕ ಸತ್ತು ಬದುಕಿದ ವ್ಯಕ್ತಿಗಳನ್ನು ಇಂಟರ್ವ್ಯೂ ಮಾಡಿ ಸೈಕಲಾಜಿಕಲಿ ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡುವುದು ಅಂತ ಚರ್ಚೆ ಮಾಡ್ತಾ ಕೊನೆಗೆ ಒಂದು ತೀರ್ಮಾನ ಮಾಡ್ತಾನೆ, ನಮ್ಮ ಮಾಡರ್ನ್ ಸೈಕಾಲಜಿಯಲ್ಲಿ ಇದಕ್ಕೆ ಉತ್ತರ ಇಲ್ಲ. ಯಾಕೆಂದರೆ ಅವಳು ಅದನ್ನು ಎಲ್ಲೋ ಸಣ್ಣಂದಿನಲ್ಲಿ ನೋಡಿದ ನೆನಪಿನಲ್ಲಿ 70 ವರ್ಷದ ಮೇಲೆ ಹೇಳಿದ್ಲು ಅಂತ ಹೇಳುವ ಅಂದರೆ, ಅವಳು 15 ವರ್ಷದಲ್ಲಿ ಅವಳ ಕಣ್ಣು ಹೋಗಿದೆ, ಅವಳು ವಿವರಣೆ ಕೊಟ್ಟಂಥ ಮೆಷೀನು ಆಗ ಇನ್ವೆಂಟೇ ಆಗಿರಲಿಲ್ಲ, ಅದರಿಂದ ಆವಾಗ ನೋಡಿದ ನೆನಪಿನಲ್ಲಿ ಹೇಳುವುದು ಸಾಧ್ಯ ಇಲ್ಲ. ಅವಳು ಈಗ ನೋಡಿದ್ದಾಳೆ ಕ್ಲೀನಾಗಿ ಆ ಆಸ್ಪತ್ರೆ, ಅದರ ಕಟ್ಟಡಗಳು, ಅದರ ಕೋಣೆಗಳು, ಅಲ್ಲಿ ಡಾಕ್ಟರ್ ಓಡಾಡಿದ್ದು ಎಲ್ಲ ವಿವರಗಳನ್ನು ಹೇಳಿದ್ದಾಳೆ, ಅದನ್ನು ಆಗಲೇ ನೋಡಿ ಹೇಳಿದ್ದಾಳೆ. ಹಾಗಾದರೆ ಆವಾಗ ಅವಳಿಗೆ ಸೂಕ್ಷ್ಮ ಶರೀರದಲ್ಲಿ ಕಣ್ಣಿತ್ತು, ಸ್ಥೂಲ ಶರೀರದಲ್ಲಿ ಇರಲಿಲ್ಲ, ಇಷ್ಟು ಗ್ಯಾರಂಟಿ. ಆದರೆ ನಮಗೆ ವೈಜ್ಞಾನಿಕವಾಗಿ ಮಾಡರ್ನ್ ಸೈಕಾಲಜಿ ಇದಕ್ಕೆ ಏನೂ ಉತ್ತರ ಕೊಡುವುದಿಲ್ಲ. ಕೊನೆಗೆ ಹೇಳ್ತಾನೆ, ಇದಕ್ಕೆ ಒಂದೇ ಒಂದು ಉತ್ತರ ಅಂದರೆ, ಈಸ್ಟರ್ನ್ ಕಂಟ್ರೀಸ್, ಪೂರ್ವ ದೇಶದಲ್ಲಿ, ಭಾರತದಲ್ಲಿ ಅಲ್ಲೆಲ್ಲ ಪುನರ್ಜನ್ಮ ಜೀವ ಅಂತೆಲ್ಲ ಹೇಳ್ತಾರೆ, ಪ್ರಾಯ ಅದೇ ಕಾರಣ ಇರಬಹುದು, ಅದು ಬಿಟ್ಟರೆ ನಮಗೆ ಮಾಡರ್ನ್ ಸೈಕಾಲಜಿಯಲ್ಲಿ ಇದಕ್ಕೆ ಉತ್ತರ ಇಲ್ಲ ಅಂತ ಬರೀತಾನೆ. ಇದು ಯಾಕೆ ಹೇಳಿದೆ ಅಂದರೆ, ಸೂಕ್ಷ್ಮ ಶರೀರದ ಕಣ್ಣು ಹೋಗುವುದೇ ಇಲ್ಲ, ಅದು ಆಕ್ಸಿಡೆಂಟ್ ಆದರೂ ಹೋಗೋದಿಲ್ಲ, ಸೂಕ್ಷ್ಮ ಶರೀರ ಅಲ್ಲ, ಅದನ್ನು ಆಕ್ಸಿಡೆಂಟ್ಗೆ ಒಳಪಡಿಸಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಎಲ್ಲ ರೋಗಗಳು ಬರುವುದು ಈ ಸ್ಥೂಲ ಶರೀರಕ್ಕೆ, ಸೂಕ್ಷ್ಮ ಶರೀರಕ್ಕೆ ಯಾವ ರೋಗವೂ ಬರುವುದಿಲ್ಲ. ಇದು ಅಮೇರಿಕದ ಕಥೆ ಬೇಡ, ನಮ್ಮ ಕರ್ನಾಟಕದಲ್ಲೇ ಒಂದು ಸುಮಾರು ಒಂದು ವರ್ಷ ಅಥವಾ 2 ವರ್ಷದ ಕೆಳಗೆ ಸೌತ್ ಕೇಂದ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂಥ ಒಂದು ಘಟನೆಯನ್ನು ನಿಮಗೆ ಹೇಳಬೇಕು ನಾನು. ಅಲ್ಲಿ ಒಬ್ಬರು ಅವಧೂತರಿದ್ದಾರೆ, ಅವರ ಮಗ ಸೊಸೆ ಆ ಮನೆಯಲ್ಲಿ, ಅವರ ಮಗ ಇದ್ದಾನೆ, ಸೊಸೆ ಇದ್ದಾಳೆ, ಅವರ ಹೆಂಡತಿ ಅಂದರೆ ಅವರು ಹೆಂಡತಿ ಅಂತ ಆಕೆಯನ್ನು ಹೇಳೋದಿಲ್ಲ, ಬಟ್ ನಿಜ ಲೋಕದ ದೃಷ್ಟಿಯಿಂದ ಮದುವೆಯಾದ ಹೆಂಡತಿ ಇದ್ದಾಳೆ. ಆಮೇಲೆ ಅವರ ಸೊಸೆಯ ತಂಗಿ ಮದುವೆಯಾಗದ ಹುಡುಗಿ, ಸುಮಾರು 24-25 ವರ್ಷದವಳು, ಅವಳು ಆ ಮನೆಯಲ್ಲಿದ್ದಾಳೆ. ಇದು 2 ವರ್ಷದ ಕೆಳಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮನೆಯಲ್ಲಿ ನಡೆದ ಘಟನೆ. ಈ ಅವಧೂತರು ಒಂದು ದಿವಸ ಆ ಮದುವೆಯಾಗದ ಹುಡುಗಿ ಇದ್ದಾಳಲ್ಲ, ಇವರ ಸೊಸೆಯ ತಂಗಿ ಸುಮಾರು 24-25 ವರ್ಷದವಳು, ಅವಳು ಕ್ಯಾನ್ಸರ್ ಪೇಷಂಟ್. ಸರಿ, ಕ್ಯಾನ್ಸರು ಅಂತ ಟ್ರೀಟ್ಮೆಂಟ್ ನಡೀತಾ ಇದೆ, ಇವರು
ಒಂದು ದಿವಸ ಮನೆಯಲ್ಲಿ ಚೀಟಿ ಬರೆದಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ ಈ ಅವಧೂತರು. ಏನು ಅಂದರೆ ಆ ಜೀವ ಕ್ಯಾನ್ಸರಿನ ನೋವಿನಿಂದ ಪಾರಾಗುವುದಕ್ಕೆ ಪ್ರಯತ್ನಿಸ್ತಾ ಇದೆ, ಇನ್ನೊಂದು ಎರಡು ಮೂರು ದಿವಸದಲ್ಲಿ ಅದು ಅದರಿಂದ ಪಾರಾಗಿ ಹೋಗುತ್ತೆ, ನೀವು ಅದಕ್ಕೆ ಸಿದ್ಧರಾಗಿ ಅಂತ ಚೀಟಿ ಬರೆದಿಟ್ಟು ಹೊರಡೋಗ್ಬಿಟ್ಟಿದ್ದಾರೆ ಈ ಅವಧೂತರು. ಮನೆಯವರಿಗೆಲ್ಲ ಗಾಬರಿ, ಅಂದರೆ ಅವರು ಹೇಳೋ ಪ್ರಕಾರ ಇನ್ನು ಎರಡು ಮೂರು ದಿವಸದಲ್ಲಿ ಅವಳಿಗೆ ಸಾಯ್ತಾಳೆ. ಮೂರನೇ ದಿವಸ ಸತ್ತಳು ಅವಳು, ಕ್ಯಾನ್ಸರ್ ಪೇಷಂಟ್. ಅವಳು ಸತ್ತು ಮನೆಯವರೆಲ್ಲ ಅಳ್ತಾ ಇದ್ದಾರೆ. ಮುಂದಿನ ಡಾಕ್ಟ್ರು ಬಂದರು, ಎಲ್ಲ ಕೂಗು ಅಳು ಗದ್ದಲವೋ ಗದ್ದಲ. ಬಂದರು ಇವರು ಅವಧೂತರು, ಬಂದು ನಗಲಿಕ್ಕೆ ಶುರು ಮಾಡಿದರು. ಅದು ಏನು ಹೇಳಬೇಕು, ಈ ಅವಧೂತರಿಗೆ ಬುದ್ಧಿ ಎಲ್ಲ ಹುಚ್ಚರು ಮತ್ತು ಅವಧೂತರು ಹೆಚ್ಚು ಡಿಫ್ರೆನ್ಸ್ ಏನು, ಎಲ್ಲ ಅಳ್ತಾ ಇದ್ದಾರೆ, ಇವ್ರು ನಗಲಿಕ್ಕೆ ಶುರು ಮಾಡಿದರು. ಈ ಯಾಕ್ರಿ ನಗ್ತೀರಿ ಅಂದರೆ, ಏ ಅದು ಹೋಯ್ತು ಅದು ಹೋಯ್ತು ಅಂತ ಹೇಳ್ತಾರೆ, ನಗ್ತಾರೆ ಅವರು. ಅಲ್ರಿ, ಅದು ಹೋಯ್ತು ಅಂತ ಎಲ್ಲ ಅಳ್ತಾ ಇದ್ದಾರೆ, ನೀವು ನಗ್ತೀರಲ್ಲ, ನಿಮ್ಮ ಬುದ್ಧಿ ನೆಟ್ಟಗಿಲ್ಲ ಅಂತ ಹೇಳೋಲ್ವ ನೋಡಿದವರು ಅಂದರೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ, ನಿಮ್ಗೆ ಹುಚ್ಚು ಅಂತ ಹೇಳ್ತಾರೆ, ನೀವು ಹೀಗೆ ನಗಾಡಿದ್ರಿ. ಅವರು ಹೇಳಿದರು, ನೋಡಿ ಅದೊಂದು ಕ್ಯಾನ್ಸರಿನ ವೇದನೆಯಿಂದ ಈ ದೇಹದ ಒಳಗೆ ಒದ್ದಾಡ್ತಾ ಇತ್ತು, ಈಗ ಆ ನೋವಿನಿಂದ ಪಾರಾಗಿ ಅದು ಖುಷಿಯಲ್ಲಿ ನಗ್ತಾ ಹೋಗ್ತಾ ಇದೆ. ಅದನ್ನು ನೋಡಿ ನಾನು ಹೇಗೆ ಅಳೋದು, ಅದು ಅಷ್ಟು ಖುಷಿಯಲ್ಲಿದೆ, ಆನಂದವಾಗಿ ಹೋಗ್ತಾ ಇದೆ, ಅದನ್ನು ನೋಡಿ ನಾನು ಅಳುವುದು ಹೇಗೆ? ನೀವು ಅಳ್ತೀರಂದ್ರೆ ನನಗೆ ನಿಮ್ಮ ನೋಡೋ, ನೀವು ಅಳ್ತೀರಿ ನಾನು ನಗುವುದು ಹುಚ್ಚ ಅಂತ ಹೇಳ್ತೀನಿ, ನನಗೆ ನಿಮ್ಮ ನೋಡೋ ಹುಚ್ಚ ಹಾಗೆ ಕಾಣುತ್ತೆ. ಅಲ್ಲ, ನಗಬೇಕಾದ ಸಂದರ್ಭ ಅಳ್ತಾವಲ್ಲ, ಬರೀ ಹುಚ್ಚು ಅಂತ ನನಗೆ ಕಾಣುತ್ತೆ. ನಿಮ್ಮನ್ನು ನೋಡಿದ್ರೆ ನನಗೆ ಹುಚ್ಚಿನ ಹಾಗೆ ಕಾಣುತ್ತೆ, ನಾನು ನೋಡಿದ್ರೆ ನಿಮಗೆ ಹುಚ್ಚಿನ ಹಾಗೆ ಕಾಣುತ್ತೆ, ನಿಜವಾದ ಹುಚ್ಚೆ ಯಾರು ಅಂತ ನಗಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲ ಏನು ನೋಡಿ, ರೋಗ ಇದ್ದದ್ದು ಸ್ಥೂಲ ಶರೀರಕ್ಕೆ, ಆ ಸೂಕ್ಷ್ಮ ಶರೀರದಲ್ಲಿ ಹೋಗುವ ಜೀವಕ್ಕೆ ಆ ರೋಗದಿಂದ ಪಾರಾದೆ ಅನ್ನುವ ಖುಷಿ ಇದೆ. ಇವರುಗಳು ಅವ್ರು ಹೇಳ್ತಾರೆ ಅದು ಸಂತೋಷವಾಗಿ ನಗ್ತಾ ಹೋಗ್ತಾ ಇದೆ, ನಾನು ಹೇಗೆ ಅಳ್ಳಿ ಅದನ್ನು ನೋಡ್ತಾ. ಇದು ಈ ಅವಧೂತನ ಕಥೆಯೂ ಅದೇ. ಅವ್ರು ಹೇಳ್ತಾರೆ ನೋವು ಪೇಯ್ನು ಎಲ್ಲ ಸೂಕ್ಷ್ಮ ಶರೀರದಲ್ಲಿ ಕೂಡ ಇಲ್ಲ, ಜೀವಕ್ಕಿಲ್ಲ, ಅದು ಈ ದೇಹಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಸ್ಥೌಲ್ಯಂ ಕಾರ್ಶ್ಯಂ, ದಪ್ಪ ಇದ್ದಾನೆ, ತೆಳ್ಳಗಿದ್ದಾನೆ, ರೋಗಗ್ರಸ್ತನಾಗಿದ್ದಾನೆ, ಅಥವಾ ಇವನು ಮನೋರೋಗಿ, ದೇಹದಲ್ಲಿ ಏನೂ ಕಾಯಿಲೆ ಇಲ್ಲ, ಅದನ್ನು ಮನಸ್ಸಿಗೆ ಹಚ್ಚಿಕೊಂಡಿದ್ದಾನೆ. ಫಿಸಿಕಲಿ ಅಲ್ಲದಿದ್ದರೆ ಮೆಂಟಲಿ ಅಟ್ಯಾಚ್ಮೆಂಟ್ ಬಂತು. ಅಂತೂ ನಮಗೆ ಯಾವುದೇ ನಮ್ಮ ಆತ್ಮಕ್ಕೆ ಆ ನೋವಿನ ಅನುಭವ ಆಗುವುದು ಓನ್ಲಿ ಥ್ರೂ ಅಟ್ಯಾಚ್ಮೆಂಟ್. ಆ ಅಟ್ಯಾಚ್ಮೆಂಟು ಮಾನಸಿಕ ಆಗಿರ್ಬೋದು, ದೈಹಿಕ ಆಗಿರ್ಬೋದು, ಮುಖ್ಯವಾಗಿ ಮಾನಸಿಕ. ದೇಹದ ನೋವು ಕೂಡ ಮಾನಸಿಕವಾದ ಅಟ್ಯಾಚ್ಮೆಂಟ್ ಇದ್ದಾಗ ಮಾತ್ರ ಬರುವುದು. ಅದೇ ರೀತಿ ಅವನು ಹೇಳ್ತಾನೆ, ಕ್ಷುಟ್ ತ್ರಿಟ್ ಭಯಂ ಕಲಿಹಿ ಇಚ್ಛಾ, ಅವನು ಹೇಳ್ತಾನೆ ಜರಾಚ, ಕ್ಷುಟ್ ತ್ರಿಟ್ ಭಯಂ ಕಲಿರ್ ಇಚ್ಛಾ ಜರಾಚ. ಕ್ಷುತು ತ್ರಿಟ್ ಅಂದರೆ ಹಸಿವು ಮತ್ತು ಬಾಯಾರಿಕೆ. ಹಸಿವು ಮತ್ತು ಬಾಯಾರಿಕೆ ದೇಹ ಮತ್ತು ಮನಸ್ಸಿನ ಕಾಂಬಿನೇಷನ್ನಿಂದ ಆಗತಕ್ಕಂಥ ಒಂದು ಕ್ರಿಯೆ. ದೇಹ ಆಹಾರವನ್ನು ಬಯಸುವುದಿಲ್ಲ, ಬಯಸುವುದು ಮನಸ್ಸು. ಆ ಹಸಿವಾದಾಗ ಬಾಯಾರಿಕೆ ಆದಾಗ ಸಂಕಟ ಅನುಭವಿಸುವುದು ಎರಡು, ಮನಸ್ಸು ಮತ್ತು ದೇಹ. ದೇಹದ ಮೂಲಕ ಮನಸ್ಸು, ದೇಹಕ್ಕೆ ಆಹಾರ ಅದರ ಬಯಸುವುದು ಮನಸ್ಸು, ದೇಹಕ್ಕೆ ಹಸಿವು ಬಾಯಾರಿಕೆ ಅದನ್ನು ಮಜ್ಜುದು ಮನಸ್ಸು. ಹಾಗಾಗಿ ಇದು ಎರಡೂ ಕೂಡ ಯಾವುದು, ಇದು ಆಧಿ ಮತ್ತು ವ್ಯಾಧಿ ಎರಡೂ ಹೌದು. ಹಸಿವು ಬಾಯಾರಿಕೆ ಅನ್ನೋದು ಇಟ್ ಈಸ್ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್. ಹಾಗಾಗಿ ನನಗೆ ಮನಸ್ಸಿನ ಅಟ್ಯಾಚ್ಮೆಂಟೂ ಇಲ್ಲ, ದೇಹದ ಅಟ್ಯಾಚ್ಮೆಂಟೂ ಇಲ್ಲ. ಅದರಿಂದ ಕ್ಷುತು ತ್ರಿಟ್ ಹಸಿವು ಬಾಯಾರಿಕೆ, ನಿನಗೆ ಹಸಿವಾಗುತ್ತಾ ಅಂತ ಕೇಳಿದರೆ ನನಗೆ ಹಸಿವಾಗಲ್ಲ ಅಂತಾನೆ ಅವನು, ನನಗೆ ಹಸಿವಾಗಲ್ಲ. ಬಾಯಾರಿಕೆ, ನನಗೆ ಬಾಯಾರಿಕೆ ಇಲ್ಲ. ಹೆದರಿಕೆ ಆಗುತ್ತಾ? ಇಲ್ಲ. ಯಾರಿಗೋಸ್ಕರ, ಯಾರು ಯಾಕೆ ಹೆದರಬೇಕು? ಭಯಂ ಅದೂ ಇಲ್ಲ. ಕಲಿಹಿ, ಕಲಿಹಿ ಅಂದರೆ ಈಗ ನೋಡಿ, ಮನುಷ್ಯನಿಗೆ ಒಂದು ನಮ್ಮಿಂದ ಬಲಿಷ್ಠರನ್ನು ನೋಡಿದಾಗ ಭಯ, ನಮ್ಮಿಂದ ದುರ್ಬಲರನ್ನು ನೋಡಿದಾಗ ನಾವೇ ಅವ್ರಿಗೆ ಚಚ್ಚುತ್ತೇವೆ. ಕಲಿಹಿ, ದುರ್ಬಲರ ಹತ್ರ ಜಗಳಾಡ್ತೇವೆ, ಬಲಿಷ್ಠರ ಹತ್ರ ಹೆದರ್ಕೋತೇವೆ. ಕಲಿಹಿ ಅಂದರೆ ಕಲಹ, ಜಗಳ, ಕ್ವಾರಲ್ ಅಂದರೆ ಸುಮ್ಮನೆ ನಾವು ನಮಗೆ ಇಷ್ಟವಲ್ಲದ ವಸ್ತುವಿನ ಜೊತೆಗೆ ಅದನ್ನು ಜಗಳಾಡ್ತೇವೆ, ಕೋಪಿಸಿಕೊಳ್ತೇವೆ, ಜಗಳ ಹುಟ್ಟಿಸ್ತೇವೆ. ಸುಮ್ಮನೆ ಏನೋ ಒಂದು ನೆಪ ಮಾಡಿ, ಇಲ್ಲದ ಸುಳ್ಳು ಕಥೆ ಸೃಷ್ಟಿ ಮಾಡಿ ಜಗಳ ಹುಟ್ಟಿಸ್ತೇವೆ. ಇದೆಲ್ಲ ಮನುಷ್ಯರು ಮಾಡಿ, ಅವನಿಗೆ ಅವನಿಗೆ ಜಗಳ ಅಂತೆ, ಅವನಿಗೆ ಅವನಿಗೆ ಆಗೋದಿಲ್ಲ ಅಂತೆ. ಈ
ಯಾರಿಗೆ ಯಾರು ಆತ್ಮ ಯಾವ ನಂಟು, ಆತ್ಮಕ್ಕೆ ಏನು ಜಗಳ, ಅದು ದೇಹದ ಮೂಲಕ ಆಗುವ ರಿಲೇಷನ್ಶಿಪ್ಪು, ರಿಲೇಷನ್ಶಿಪ್ಪಿನಲ್ಲಿ ವೈರಸ್ಯ ಜಗಳ. ಆದ್ದರಿಂದ ಕ್ಷುತು ತ್ರಿಟು ಭಯಂ ಕಲಿಹಿ ಇಚ್ಛಾ, ಅವನು ಹೇಳ್ತಾನೆ ಬಯಕೆಗಳು ಆಸೆ ಹುಟ್ಟುವುದೇ ಈ ದೇಹಕ್ಕೋಸ್ಕರ. ದೇಹ ಇಲ್ಲದೆ ಇದ್ದರೆ ಆಸೆ ಏನು? ಆಮೇಲೆ ಜರ ಮುಪ್ಪು, ಮುಪ್ಪು ಬರುವುದು ಯಾವುದಕ್ಕೆ? ಆತ್ಮನಿಗೆ ಮುಪ್ಪು ಉಂಟ? ಇಲ್ಲ, ದೇಹಕ್ಕೆ. ಆಮೇಲೆ ಇದೇ ಥರ ಹೇಳ್ತಾನೆ ಎಲ್ಲವೂ ಒಂದೊಂದು ಒಂದೊಂದು ನೋಡ್ತಾ ಹೋದರೆ ಯಾವುದು ಸ್ವತಃ ದೇಹಕ್ಕೆ ಇಲ್ಲ. ಅವನು ಹೇಳ್ತಾನೆ ಮನ್ಯುಹು. ಆಮೇಲೆ ಅಹಮ್ಮದಹ, ನಾನು ಅನ್ನುವ ಇಗೋ, ಎಲ್ಲ ಈ ದೇಹದ ಮೂಲಕ ಬರುವಂಥದ್ದು. ದೇಹದ ಮೇಲೆ ಅಭಿಮಾನ ಇಲ್ಲದೇ ಇದ್ದರೆ ಇದು ಯಾವುದೂ ಕೆಲಸ ಮಾಡುವುದಿಲ್ಲ. ಅದಕ್ಕೆ ಅವನು ಹೇಳ್ತಾನೆ ಇದೆಲ್ಲವೂ ದೇಹೇನ ಜಾತಸ್ಯ ಹಿ, ದೇಹೇನ ಜಾತಸ್ಯ, ಈ ದೇಹದ ಜೊತೆಗೆ ಅಭಿಮಾನವನ್ನು ಹೊತ್ತುಕೊಂಡು ಹುಟ್ಟಿದ ಜೀವಕ್ಕೆ ಈ ದೇಹದ ಎಲ್ಲ ಧರ್ಮಗಳು ಕಾಡ್ತವೆ. ದೇಹಕ್ಕೆ ರೋಗ ಬಂದರೆ ಅವನಿಗೆ ರೋಗ ಬಂತು, ಮನಸ್ಸು ಕೆಟ್ಟರೆ ಅವನು ಕೆಟ್ಟ, ಹಸಿವು ದೇಹಕ್ಕೆ ಬಾಯಾರಿಕೆ ಹಸಿವಾದರೆ ಅವನಿಗೆ ಬಾಯಾರಿಕೆ, ಎಲ್ಲವೂ ಅವನು ಹೇಳ್ತಾನೆ ಒಂದು ಸಂಗತಿ ನಿಮಗೆ ಇದೆಲ್ಲವೂ ಇದೆ ಅಂತ ಕಾಣುತ್ತೆ, ನನಗೆ ಇಲ್ಲ ಅಂತ ಕಾಣುತ್ತೆ, ವ್ಯತ್ಯಾಸ ಏನು? ಯಾಕೆ ನನಗೆ ಇಲ್ಲ ಅಂತ ಕಾಣುತ್ತೆ ಅಂದರೆ ದೇಹೇನ ಜಾತಸ್ಯ ಹಿ, ಇದೆಲ್ಲ ಯಾರಿಗೆ ಈ ಅನುಭವ ಆಗೋದು ಗೊತ್ತಾ? ಇದು ನನ್ನ ದೇಹ ಅಂತ ದೇಹದ ಜೊತೆಗೆ ಅಭಿಮಾನವನ್ನು ಅಂಟಿಸಿಕೊಂಡು ಹುಟ್ಟಿದ ಜೀವಕ್ಕೆ ಈ ದೇಹದ ಎಲ್ಲ ಧರ್ಮಗಳು ತನ್ನಲ್ಲಿ ಕಾಣ್ತವೆ. ನೀವಿದನ್ನು ದೇಹದ ಅಭಿಮಾನವನ್ನು ಬಿಟ್ಟು ಒಮ್ಮೆ ನೋಡಿ, ಇದು ಯಾವುದು ನಿಮ್ಮದು ಅಂತ ಅನಿಸುವುದೇ ಇಲ್ಲ ಅಂತಾನೆ. ಮೇನ ಸಂತಿ, ನನಗೆ ಯಾವ ಫೀಲಿಂಗ್ಸು ಇಲ್ಲ. ಮೃತ್ಯು ಮನ್ಯು, ಯಾವುದು ಹುಟ್ಟು ಸಾವು, ಕೋಪ ಪ್ರೀತಿ ಜಗಳ, ಹಸಿವು ಬಾಯಾರಿಕೆ ಮುಪ್ಪು ರೋಗ ರುಜಿನ, ಏನು? ದೇಹೇನ ಜಾತಸ್ಯಹಿ, ಇವೆಲ್ಲವೂ ಕೂಡ ನಮ್ಮನ್ನು ಕಾಡಲಿಕ್ಕೆ ಕಾರಣ ಐಡೆಂಟಿಫಿಕೇಷನ್ ಆರ್ ಅಟ್ಯಾಚ್ಮೆಂಟ್ ವಿತ್ ಮೈ ಬಾಡಿ. ಒಂದೋ ಈ ದೇಹವೇ ನಾನು ಅಂತ ತಿಳ್ಕೊಂಡಾಗ ಭಯಾನಕ ಅದು, ಇಲ್ಲದಿದ್ದರೂ ನನ್ನ ದೇಹ ಅಂತ ತಿಳ್ಕೊಂಡ್ರೆ ಇವೆಲ್ಲ ಕೆಲಸ ಮಾಡ್ತಾರೆ. ಆದ್ದರಿಂದ ಮೇನ ಸಂತಿ, ನನಗೆ ಈ ದೇಹಾಭಿಮಾನವೇ ಇಲ್ಲ, ಹೊರಟು ಹೋಗಿಬಿಟ್ಟಿದೆ. ಯಾಕೆಂದರೆ ನಾನು ಮೂರು ಜನ್ಮದಲ್ಲಿ ಕಂಡೆ ಈ ದೇಹದ ಪಾಡು. ಒಂದು ಜನ್ಮದಲ್ಲಿ ಭರತ ಚಕ್ರವರ್ತಿ ಆದೆ, ನಿನ್ನ ಹಾಗೆಯೇ ನನ್ನನ್ನು ಪಾಲಕಿಯಲ್ಲಿ ಹೊತ್ತುಕೊಂಡು ತಿರುಗಿದರು. ಈ ಎರಡನ್ನು ನಿನ್ನ ಹಾಗೆಯೇ ನನ್ನನ್ನು ಪಾಲಕಿಯಲ್ಲಿ ಹೊತ್ತು ತಿರುಗಿದರು, ಆವಾಗ ನೀನು ನನ್ನ ಪಾಲಕಿ ಹೊರುವವನೇ ಆಗಿದ್ದಿ, ಈಗ ನಿನ್ನ ಪಾಲಕಿಯನ್ನು ನಾನು ಹೊರತಾ ಇದ್ದೇನೆ, ಇದರಲ್ಲಿ ಯಾವುದು ಸತ್ಯ? ಇದು ಇದು ಸಮುದ್ರದ ಬೇರೆ ಬೇರೆ ತೆರೆಗಳು, ಜೀವನದ ಬೇರೆ ಬೇರೆ ಅಲೆಗಳು, ಇದರಲ್ಲಿ ಯಾವುದೂ ಸತ್ಯ ಇಲ್ಲ. ನನಗೆ ನನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟದ್ದು ಯಾವುದೂ ಇಲ್ಲ. ಒಮ್ಮೆ ನೀನು ನನ್ನನ್ನು ಹೊತ್ತಿದ್ದಿ, ಈಗ ನಾನು ನಿನ್ನನ್ನು ಹೊರತಾ ಇದ್ದೇನೆ, ನಾಳೆ ಪುನಃ ಕಾಲ ಬದಲಾಗಿ ನಾನು ಪರ್ಲಕ್ಕೆಲ್ಲಿ ಕೊಡ್ಬೋದು, ನೀನು ಹೊರಬಹುದು. ಇದೇ ಜನ್ಮದಲ್ಲಿ ನಿನ್ನನ್ನು ಯಾರೊಬ್ಬ ರಾಜ ಬಂದು ಯುದ್ಧದಲ್ಲಿ ಸೋಲಿಸಿಬಿಟ್ರೆ ನೀನು ನನ್ನ ಹಾಗೆ ಇನ್ನೊಬ್ಬನ ಪಾಲಕಿ ಹೊರಬೇಕು. ಇದೆಲ್ಲ ಯಾವುದು ದೊಡ್ಡ ಸಂಗತಿ ಅಲ್ಲ ಅಂತಾನೆ. ಅದು ಹೊರಗಿನಿಂದ ಆಗತಕ್ಕ ಸಂಗತಿ, ಅದನ್ನು ಹಚ್ಚಿಕೊಳ್ಳದೇ ಇದ್ದರೆ ಆತ್ಮಕ್ಕೆ ಏನೂ ಲೇಪ ಇಲ್ಲ. ನಮೇ ಸಂತಿ, ನನಗಿದು ಯಾವುದು ಕಾಡ್ತಾನೆ ಇಲ್ಲ. ಯಾಕಂದ್ರೆ ನಾನು ಈ ದೇಹದ ಬಗ್ಗೆ ಮೊದಲು ಚಕ್ರವರ್ತಿಯಾಗಿ ಅನುಭವಿಸಿದೆ ಈ ದೇಹದ ಸುಖ ದುಃಖಗಳನ್ನು, ಆಮೇಲೆ ಆ ದೇಹದಲ್ಲಿ ಅಭಿಮಾನ ಇತ್ತು ಆವಾಗ ಚಕ್ರವರ್ತಿಯಾಗಿದ್ದಾಗ, ಕೊನೆಗೆ ಅದನ್ನೆಲ್ಲ ಆದರೂ ಚಕ್ರವರ್ತಿ ಪದವಿಯ ಮೇಲೆ ಅಭಿಮಾನ ತೊರೆದು ಆದರೂ ದೇಹದ ಅಭಿಮಾನ ಬಿಡಲಿಕ್ಕಾಗಲಿಲ್ಲ. ಆ ಅಧಿಕಾರ ಚಕ್ರವರ್ತಿ ಪದವಿ ಎಲ್ಲದರ ಮೇಲೆ ಅಭಿಮಾನ ತೊರೆದು ನಾನು ಕಾಡಿಗೆ ಬಂದೆ, ಮಕ್ಕಳಿಗೆ ಅಧಿಕಾರ ಬಿಟ್ಟುಕೊಟ್ಟು ಕಾಡಿಗೆ ಬಂದೆ. ಆದರೆ ನನ್ನ ದೇಹದ ಮೇಲಿನ ಅಭಿಮಾನ ಹೋಗಲಿಲ್ಲ. ಆವಾಗ ಕೂಡ ಕಾಡಿನಲ್ಲಿ ಕೂಡ ನಾನು ನನ್ನನ್ನು ಪೋಷಣೆ ಮಾಡಿಕೊಂಡಿದ್ದೆ. ಆವಾಗ ಒಂದು ಜಿಂಕೆ ಮರಿ ಸಿಕ್ತು, ಆ ಜಿಂಕೆ ಮರಿಯನ್ನು ನೋಡಿ ಅದರ ಮೇಲೆ ಅಭಿಮಾನ ಶುರುವಾಯಿತು. ಪಾಪ ತಾಯಿ ಇಲ್ಲದ ತಬ್ಬಲಿ ಜಿಂಕೆ ಮರಿ ಅಂತ, ಅದನ್ನು ಎತ್ತುಕೊಂಡು ಅದಕ್ಕೆ ಹಾಲು ಕುಡಿಸುವುದು, ಅದಕ್ಕೆ ಹುಲ್ಲು ತಿನ್ನಿಸುವುದು, ಅದನ್ನು ಸಾಕೋದು, ಕಡೆ ಎಲ್ಲಿವರೆಗಾಯಿತು ಅಂದರೆ ನಾನು ಸತ್ತರೆ ಇದನ್ನು ಸಾಕುವುದು ಯಾರು, ನಾನು ಸತ್ತರೆ ಈ ಜಿಂಕೆ ಮರಿಯನ್ನು ಯಾರು ಸಾಕೋದು, ಅಯ್ಯೋ ಪಾಪ ಅದು ಅನಾಥವಾಗುತ್ತಲ್ಲ ಅಂತ ದುಃಖ ಶುರುವಾಯಿತು. ನೋಡಿ, ಅಟ್ಯಾಚ್ಮೆಂಟ್ನಿಂದ ತನ್ನ ಖಾಸ ಮಗುವಲ್ಲ, ಯಾವುದೋ ಕಾಡಿನಿಂದ ಸಿಕ್ಕಿದ ಜಿಂಕೆ ಮರಿ ಸಾಕಿದಾಗ ಒಂದು ಅಟ್ಯಾಚ್ಮೆಂಟ್ ಶುರುವಾಯಿತು. ಆಗ ಅದಕ್ಕೆ ನಾನು ಸಾಕಿದ ಜಿಂಕೆ ಮರಿ ನಾನು ಸತ್ತರೆ ಯಾರು ಸಾಕ್ತಾರೆ, ಇದೇ ಯೋಚನೆಯಲ್ಲಿ ನನಗೆ ಮುಪ್ಪು ಬಂತು, ನಾನು ಸತ್ತೆ. ಸಾಯುವಾಗ ದೇವರ ನೆನಪು ಬರಲಿಲ್ಲ ಮತ್ತೆ, ಅಯ್ಯೋ ಪಾಪ ಜಿಂಕೆ ಮರಿ ಅದು, ಅದನ್ನು ಯಾರು ನೋಡಿಕೊಳ್ತಾರೆ, ಜಿಂಕೆ ಮರಿಯನ್ನು ಯಾರು ನೋಡಿಕೊಳ್ತಾರೆ, ಪಾಪ ಜಿಂಕೆ ಮರಿ, ಪಾಪ ಜಿಂಕೆ ಮರಿ ಅಂತ ಸತ್ತೆ. ಸಾಯುವಾಗ ಯಾವುದು ತಲೆಯಲ್ಲಿತ್ತು ಅದೇ ಆಗಿ ಹುಟ್ಟಿದೆ.
ಓಹೋ, ಅಟ್ಯಾಚ್ಮೆಂಟ್ನಿಂದಾಗಿ ಜಿಂಕೆ ಮರಿಯ ಜನ್ಮ ಬಂತು ನನಗೆ. ಚಕ್ರವರ್ತಿ ಆಗಿದ್ದವ ನೆಕ್ಸ್ಟ್ ಜನ್ಮದಲ್ಲಿ ಜಿಂಕೆ ಮರಿಯಾಗಿ ಹುಟ್ಟಿದೆ. ಆವಾಗ ಗೊತ್ತಾಯ್ತು, ಓಹೋ ಅಟ್ಯಾಚ್ಮೆಂಟಿನ ಅಪಾಯ ಏನು. ಚಕ್ರವರ್ತಿ ಆಗಿದ್ದವ ನನ್ನ ದೇಹದ ಅಟ್ಯಾಚ್ಮೆಂಟ್ ಅನ್ನು ಬಿಟ್ಟಿಲ್ಲ, ನಾನು ಅದರ ಜೊತೆಗೆ ಒಂದು ಜಿಂಕೆ ಮರಿಯ ಅಟ್ಯಾಚ್ಮೆಂಟ್ ಹಚ್ಚಿಕೊಂಡೆ, ಅದರ ಪರಿಣಾಮವಾಗಿ ನಾನು ಜಿಂಕೆ ಮರಿಯಾಗಿ ಹುಟ್ಟಿದೆ. ಹಾಗಾದರೆ ಅದನ್ನ ಈ ಎರಡು ಜನ್ಮಗಳಲ್ಲಿ ಅನುಭವಿಸಿದಂಥ ನನ್ನ ಎಲ್ಲ ಅನುಭವಗಳನ್ನು ಒಟ್ಟು ಸೇರಿಸಿ ಈ ಮೂರನೇ ಜನ್ಮದಲ್ಲಿ ನಾನು ಒಬ್ಬ ಬಡ ಬ್ರಾಹ್ಮಣನ ಮಗನಾಗಿ ಹುಟ್ಟಿದೆ ಅಲ್ವಾ, ಆ ಅಭಿಮಾನವೇ ಹೊರಟೋಯ್ತು, ದೇಹದ ಅಭಿಮಾನವೇ ಹೊರಟೋಯ್ತು. ಈಗ ಈ ದೇಹ ಉಂಟು ಅಷ್ಟೇ, ನನ್ನದು ಅಂತ ಹೇಳಲಿಕ್ಕೆ ಏನೂ ಇಲ್ಲ, ಅದನ್ನು ಉಂಟು, ಅದರೊಳಗೆ ನಾನು ಇದ್ದೇನೆ ಅದರಿಂದ ಉಂಟು ಅಷ್ಟೇ. ಅಂದರೆ ಈ ಸಾಮಾನ್ಯ ಹೇಗೆ ಅಂದರೆ ನಮ್ಮ ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೆಯಲ್ಲಿ ಇರುತ್ತೇವಲ್ಲ, ಹಾಗೆ ಯಾವಾಗಲೂ ಹೇಳಿ ಕೇಳಿದ್ರೆ ಆವಾಗ ಹೇಳಬೇಕು, ಇರೋದು ಇರಬೇಕು, ಹೇಳೋದು ಹೇಳಬೇಕು ಅಷ್ಟೇ. ಅಥವಾ ನಾವು ಲಿಫ್ಟು ನಾವು ಪ್ರಯಾಣ ನಡ್ಕೊಂಡು ಹೋಗ್ತಾ ಇರ್ತೇವೆ ರಸ್ತೆಯಲ್ಲಿ, ಯಾರೊಬ್ಬರು ಸಾವುಕಾರರು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ, ಅವ್ರು ಏನೋ ಪಾಪ ಕಂಡಿದ್ದು, ಎಲ್ಲಿ ಹೋಗ್ಬೇಕಯ್ಯ ಬಾ ಕೂಡು, ಸರಿ ಅವ್ರು ಕೂಡಿಸಿದಾಗ ಕೂತೆವು, ಬಾಗಿಲು ತೆರೆದು ಇಳಿಯನ್ನು ಇಳಿಬೇಕಷ್ಟೇ, ನಮಗೇನು ಕಾರ್ನ ಓನರ್ಶಿಪ್ ಇಲ್ಲ. ಹಾಗೆ ಈ ದೇಹ ಅನ್ನೋದೊಂದು ವೆಹಿಕಲ್ಲು, ಯಾರೋ ಇದ್ರಲ್ಲಿ ಕೂಡಿಸಿದ್ದಾನೆ, ಇಳಿಯಿಂದಾಗಿ ಇಳಿಬೇಕು, ಇದನ್ನು ತಲೆ ಹಚ್ಚಿಕೊಂಡು ಏನು ಉಪಯೋಗ ಹೇಳ್ತಾನೆ. ಆದರೆ ನನಗೆ ಇದು ನನ್ನದು ಅನ್ನತಕ್ಕಂಥ ಅಟ್ಯಾಚ್ಮೆಂಟ್ ಇಲ್ಲ, ಅದನ್ನು ಇದರಿಂದ ಆಗತಕ್ಕಂಥ ಯಾವ ಫೀಲಿಂಗ್ಸು ನನ್ನನ್ನು ಕಾಡುವುದಿಲ್ಲ. ನೀನು ಅಭ್ಯಾಸ ಮಾಡಿದರೆ ಹಾಗೆ ನಿನಗೂ ಆಗತ್ತೆ ಅಂತ. ಇವನು ಈ ಫಿಲಾಸಫಿ ಕಲೀಲಿಕ್ಕೆ ಅಂತ ಹೊರಟವ, ದಾರಿಯಲ್ಲಿ ಒಬ್ಬ ಫಿಲಾಸಫರ್ ಪಾಲಿಕೆ ಹೊರಲಿಕ್ಕೆ ಸಿಕ್ಕಿಬಿಟ್ಟೆ ಅವರಿಗೆ. ಹಿ ವಾಸ್ ಸೋ ಫಾರ್ಚುನೇಟ್. ಅವನು ಹೇಳಿದ ಇದೆಲ್ಲ ಇಡೀ ಎಲ್ಲ ಮನುಷ್ಯನ ಜೀವನದಲ್ಲಿ ಆಗುವ ಅನುಭವಗಳು ಅದು ನಿಜ ಅಲ್ಲ, ವಾಸ್ತವಿಕವಾಗಿ ಅದಲ್ಲ. ಮತ್ತೆ ಅವನು ಅದನ್ನು ಅಟ್ಯಾಚ್ಮೆಂಟ್ ಹಚ್ಚಿಕೊಂಡದ್ರಿಂದ ಹಾಗೆ ಕಾಣುವುದು. ನೀನು ಹಚ್ಚಿಕೊಳ್ಳದೆ ನಿನಗೆ ಆ ಫೀಲಿಂಗೇ ಬರೋಲ್ಲ. ಎಲ್ಲವೂ ಅಟ್ಯಾಚ್ಮೆಂಟಿನಿಂದ, ಎಷ್ಟು ಹೆಚ್ಚು ಅಟ್ಯಾಚ್ಮೆಂಟ್ ಆಯಿತೋ ಅಷ್ಟು ಹೆಚ್ಚು ಜೀವನ ದುರ್ಭರ. ಅಟ್ಯಾಚ್ಮೆಂಟ್ ಹೆಚ್ಚಾದಷ್ಟು ಹೆಚ್ಚು ಕಷ್ಟ ಅನುಭವಿಸ್ಬೇಕಾಗತ್ತೆ ಮನುಷ್ಯ. ಅಲಕ್ಕ ನಿರಂಜನ, ಯಾವ ಅಟ್ಯಾಚ್ಮೆಂಟ್ ಇಲ್ಲದೇ ಇದ್ರೆ ಆರಾಮವಾಗಿ ಬದುಕಬಹುದು. ಇಲ್ಲದಿದ್ರೆ ನನ್ನ ಮನೆ ಅಟ್ಯಾಚ್ಮೆಂಟು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಸಂಪಾದನೆ, ನನ್ನ ಕಾರು, ನನ್ನ ಬಾರು, ಅಯ್ಯೋಯ್ಯೋ ಏನು ಅಟ್ಯಾಚ್ಮೆಂಟ್ಗಳು, ಎಲ್ಲವೂ ಪ್ರಾಬ್ಲಮ್. ಆದರೆ ಎಷ್ಟು ಅಟ್ಯಾಚ್ಮೆಂಟ್ ಕಮ್ಮಿ ಮಾಡಿದೆವೋ ಅಷ್ಟು ಮನುಷ್ಯ ಪ್ರಾಬ್ಲಮ್ಲೆಸ್ ಆಗಿ ನಿರಾಳವಾಗಿ ಬದುಕಲಿಕ್ಕಾಗತ್ತೆ. ಆದರೆ ಮನುಷ್ಯ ತನಗೆ ಗೊತ್ತಿಲ್ಲದೆಯೇ ಬೇಕು ಹೆಚ್ಚು ಹೆಚ್ಚು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಹೆಚ್ಚು ಹೆಚ್ಚು ದುಃಖವನ್ನು ಅನುಭವಿಸ್ತಾನೆ. ಆದರೆ ನಮೇ ಸಂತಿ ಮನ್ಯುಹು ಅಹಮ್ಮದಶ್ಚ, ಇದ್ಯಾವುದು ಕೂಡ ದೇಹೇನ ಜಾತಸ್ಯಹಿ, ಯಾರಿಗೆ ದೇಹಾಭಿಮಾನ ಕಾಡ್ತಾ ಇದೆ ಅವರಿಗೆ ಇದು ತೊಂದರೆ. ಮೇ ನ ಸಂತಿ, ನನಗೆ ದೇಹಾಭಿಮಾನವನ್ನೇ ನಾನು ಎರಡು ಜನ್ಮದ ಅನುಭವದಿಂದ ಇನ್ನೊಮ್ಮೆ ಜಿಂಕೆಯಾಗಿ ಹುಟ್ಟಬಾರದು, ಈ ಮಮತೆ ಈ ಅಟ್ಯಾಚ್ಮೆಂಟ್ ಇರಬಾರದು. ನೋಡಿ, ವಾಸ್ತವಿಕವಾಗಿ ಅಟ್ಯಾಚ್ಮೆಂಟು ಅಜ್ಞಾನದಿಂದ ಹೆಚ್ಚು ಹೆಚ್ಚು ಅಟ್ಯಾಚ್ಮೆಂಟ್ ಬರ್ತದೆ. ಒಂದು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ, ಪ್ರಾಣಿಗಳಿಗೆ ಮನುಷ್ಯನಿಗಿಂತ ಹೆಚ್ಚು ಅಟ್ಯಾಚ್ಮೆಂಟು ಕೆಲವು ಸಂಗತಿಯಲ್ಲಿ, ಮನುಷ್ಯನಿಗಿಂತ ಹೆಚ್ಚು ಅಟ್ಯಾಚ್ಮೆಂಟು ಪ್ರಾಣಿಗಳಿಗಿದೆ. ನೀವೊಂದು ಪ್ರಾಣಿಯನ್ನು ಸಾಕಿದರೆ, ಜಿಂಕೆ ಮರಿಯನ್ನು ಸಾಕಿದ ಹಾಗೆ, ನೀವು ಮನೆಯಲ್ಲಿ ಒಂದು ಬೆಕ್ಕಿನ ಮರಿಯನ್ನು ಸಾಕರಿ, ಒಂದು ನಾಯಿ ಮರಿಯನ್ನು ಸಾಕರಿ, ನೀವಾದರೂ ಆ ನಾಯಿ ಮರಿಯನ್ನು ಹೊರಗೆ ಒದ್ದು ಓಡಿಸಬಹುದು, ನಿಮಗೆ ಬೇಡ ಅಂತ ಕಾಣಬಹುದು. ಆ ಬೆಕ್ಕಿನ ಮರಿಯನ್ನು ಮನೆಯಿಂದ ದೂರ ಕೊಂಡು ಹೋಗಿ ಯಾವುದೋ ಮನೆಯ ಬಾಗಿಲಲ್ಲಿ ಇಟ್ಟು ಬರಬಹುದು, ಆದರೆ 5 ನಿಮಿಷದಲ್ಲಿ ನಿಮ್ಮ ಮನೇಲಿ ಬಂದಿರುತ್ತೆ ಆ ನಾಯಿ ಮರಿ ಇರ್ಬೋದು. ಅಂದರೆ ಅದಕ್ಕೆ ನಿಮ್ಮ ಅಟ್ಯಾಚ್ಮೆಂಟ್ ಮರೀಲಿಕ್ಕೆ ಆಗೋದಿಲ್ಲ. ಪ್ರಾಣಿಗಳು ಪ್ರೀತಿಸುವುದು ಉಂಟಲ್ಲ, ಅದು ಅಷ್ಟು ನಿರ್ವ್ಯಾಜ, ಅವು ಓಡಿ ನಿಮ್ಮ ಮನೆಯಲ್ಲೇ ಬಂದಿರ್ತವೆ, ಹೋಗುದೇ ಇಲ್ಲ ಅಷ್ಟು. ಅವುಗಳು ನಾವು ಅವುಗಳನ್ನು ಪ್ರೀತಿಸಿದರೆ ಅದು ನಮಗಿಂತ 10 ಪಟ್ಟು ಹೆಚ್ಚು ನಮ್ಮನ್ನು ನಾವು ಪ್ರೀತಿಸ್ತವೆ. ಪ್ರೀತಿಸಿದವರನ್ನೇ ಮೋಸ ಮಾಡುವಂಥ ಬುದ್ಧಿ ಮನುಷ್ಯರಿಗೆ ಮಾತ್ರ ಹೊರತು ಪ್ರಾಣಿಗಳಿಗಿಲ್ಲ. ಅದು ಪ್ರಾಣಿಗಳು ಅಲ್ಲಿ ಬರ್ತವೆ. ನನಗೆ ಒಮ್ಮೆ ಆಶ್ಚರ್ಯ ಆಗಿರ್ತದೆ, ನಮ್ಮ ಮನೆಯಲ್ಲಿ ಒಂದು ದನ, ಅದನ್ನು ಹಿಂದೆ ಏನು ಮಾಡ್ತಿದ್ದೀನಿ, ಬೆಳಗಾತ ಹಾಲು ಕರೆದು ಹುಲ್ಲು ಮೇಯಲಿಕ್ಕೆ ಅಂತ ಬಿಡ್ತಿದ್ರು. ಈಗ ಎಲ್ಲಿ ಬಿಡೋದು, ಪೇಟೆಯಲ್ಲಿ ಬಿಡ್ಲಿಕ್ಕೆ ಆಗೋದು. ಹಿಂದೆ ಬಿಡ್ತಿದ್ರು, ಅವು ಹೋಗಿ ಹುಲ್ಲು ಮೇದು ಸಂಜೆ ಹೊತ್ತು ಮನೆ ಬರ್ತಿದ್ದವು. ಸಂಜೆ ಹೊತ್ತು ಮನೆ ಬಾಗಿಲಲ್ಲಿ ಬಂದು ಅಮ್ಮ ಅಂತ ಕರೆಯುವು, ಬಾಗಿಲಿಂದ ಒಳಗೆ ಬಂದು ಹಟ್ಟಿಯಲ್ಲಿ ನಿಲ್ತಿದ್ದವು. ಇದು ನಮ್ಮ ಮನೆಯಲ್ಲಿ ನಡೆದ ಘಟನೆ. ಒಂದು ದಿವಸ ಬೆಳಗ್ಗೆ ಬಿಟ್ಟಿದ್ದಾರೆ ಆ ದನವನ್ನು, ಅದು ಸಾಯಂಕಾಲ ಹಾಲು ಕರೆಯುವ ಹೊತ್ತಿಗೆ ಬರ್ತದೆ ಮನೆಗೆ, ಬರಲಿಲ್ಲ. 2ನೇ ದಿವಸವೂ ಬರಲಿಲ್ಲ, 3ನೇ ದಿವಸವೂ ಬರಲಿಲ್ಲ, 4ನೇ ದಿವಸವೂ ಬರಲಿಲ್ಲ, 5 ದಿವಸ ಆಯಿತು, 6 ದಿವಸ, 1 ವಾರ ಆದರೂ ಆ ದನ ಬರಲಿಲ್ಲ. ಎಲ್ಲಿ ವಿಚಾರಿಸಿದ್ರೂ ದನ ಸಿಗಲಿಲ್ಲ. ಅದು ಏನಾಗಿದೆ,
ನಾನು ಯೋಚನೆ ಮಾಡಿದೆ, ಒಂದೋ ಯಾರೋ ಕಟುಕರು ವೈದ್ಯು ಅದನ್ನು ಕೊಂದಿದ್ದಾರೆ, ಇಲ್ಲ ಯಾರೋ ಯಾರದೋ ತೋಟಕ್ಕೆ ಹೋಗಿದೆ ಅವರು ಕಟ್ಟಿ ಹಾಕಿದ್ದಾರೆ. ಅಂತೂ ಕಟ್ಟಿ ಹಾಕಿ ಅವರು ಬಿಡಲಿಲ್ಲ, ಒಂದು ಧರ್ಮಕ್ಕೆ ದನ ಸಿಕ್ಕಿತ್ತು ಅಂತ ಸಾಕ್ತಾ ಇದ್ದಾರೆ ಕಾಣುತ್ತೆ. ಅಂತೂ ನಮಗೆ ಕೈ ತಪ್ಪಿತ್ತು ದನ ಅಂತ ನಾನು ಅದು ಮತ್ತೆ ಬಂದಿತ್ತು ಅನ್ನೋ ನಿರೀಕ್ಷೆಯನ್ನೇ ಬಿಟ್ಟೆ. ಏಳೆಂಟು ದಿವಸ ಆಗಿದೆ ರೀ, ಒಂದು ಎಂಟು ದಿವಸ ಒಂಬತ್ತು ದಿವಸ, ಒಂದು ದಿವಸ ಸಂಜೆ 5 ಗಂಟೆಗೆ ಎರಡಿ ಬಿಟ್ಟು ತೋಟದಲ್ಲಿ ಬಂದು ಕರೀತಾ ಇದೆ, ಅಮ್ಮ ಅಂತ ಕರೀತದೆ. ವಿಷಯ ಏನಾಗಿದೆ, ಅದು ಕಟ್ಟಿ ಹಾಕಿದ್ದಾನೆ ಯಾರೋ, ಯಾರದೋ ತೋಟಕ್ಕೆ ಹೋಗಿದೆ ಅದು, ಅವನು ಕಟ್ಟಿ ಹಾಕಿದ್ದಾನೆ. ಕಟ್ಟಿ ಹಾಕಿ 8-9 ದಿವಸ ಬೆಚ್ಚಲಿಲ್ಲ ಅವನು. 9 ದಿವಸ ಆದಮೇಲೆ ಇನ್ನೂ ಹೋಗ್ಲಿಕ್ಕಿಲ್ಲ, ಓಡಿ ಹೋಗ್ಲಿಕ್ಕಿಲ್ಲ ಅಂತ ಮೆಲ್ಲ ತೋಟಕ್ಕೆ ಬಿಟ್ಟಿದೆ. ಬಿಟ್ಟ ಕ್ಷಣವೇ ನಮ್ಮ ಮನೆ ಬಂದು ಓಡಿ ಬಂದು ನಿಂತಿದೆ. ಇದು ಅಟ್ಯಾಚ್ಮೆಂಟ್, ಇದು ಅಟ್ಯಾಚ್ಮೆಂಟ್ ಅಂದರೆ ಈ ಥರ ಒಂದು ಪ್ರೀತಿ. ಇಷ್ಟು ವಿಚಿತ್ರ ಅಟ್ಯಾಚ್ಮೆಂಟು ಅಂದರೆ ಸಮಸ್ತ ಪ್ರಾಣಿಗಳಿಗೂ. ನಾನು ಒಂದು ಹುಲಿ ಮರಿಯನ್ನು ಸಾಕಿದೆ, ಆ ಹುಲಿ ಮರಿ ಬಹಳ ಪ್ರೀತಿಯಿಂದ ನಮ್ಮ ಮಕ್ಕಳ ಜೊತೆಗೆ ಹಾಸಿಗೆಯಲ್ಲಿ ಮಲ್ಕೊಳ್ತಿತ್ತು. ಎಲ್ಲಿ ತನಕ ಅದನ್ನು ನಾನು ಬ್ಯಾಗ್ನಲ್ಲಿ ಕಾಯಿಪಲ್ಲೆ ತರುವ ಬ್ಯಾಗ್ನಲ್ಲಿ ಅದನ್ನು ಮಲಗಿಸ್ಕೊಂಡು ಬ್ಯಾಗ್ ಹಿಡ್ಕೊಂಡು ಉಡುಪಿ ಹೋಗ್ತಿದ್ದೆ ಮರಿ. ಅದೆಲ್ಲ ಒಳಗೆ ಮಲ್ಕೊಳ್ತಿತ್ತು, ಮನೆಗೆ ಬರ್ತಿತ್ತು, ಆಮೇಲೆ ಮನೆಯಲ್ಲಿ ಮಕ್ಕಳೊಟ್ಟಿಗೆ ಓಡಾಡ್ತಿತ್ತು, ಬೆಕ್ಕಿನ ಒಟ್ಟಿಗೆ ಆಡ್ತಿತ್ತು, ನಮ್ಮ ಒಟ್ಟಿಗೆ ವೆಜಿಟೇರಿಯನ್ ಊಟ ಮಾಡ್ತಿತ್ತು, ಹಾಸಿಗೆಯಲ್ಲಿ ಮಲ್ಕೊಳ್ತಿತ್ತು. ಹಾಗೆ ಸಾಕಬಹುದಿತ್ತು. ನನಗೆ ಒಂದು ಭಯ ಶುರುವಾಯಿತು ನೋಡಿದೆ. ಭಯ ಅನ್ನೋದು ಒಂದು ಅಟ್ಯಾಚ್ಮೆಂಟ್ನಿಂದ ಬರೋದು. ಈಗ ಆ ಮರಿ ದೊಡ್ಡದಾಗುತ್ತೆ, ದೊಡ್ಡದಾದ ಮೇಲೆ ಈಗ ಬೆಕ್ಕಿನ ಮರಿ ಹಾಗೆ ಏನೋ ನಡೀತದೆ. ಆ ಹುಲಿ ಮರಿ ದೊಡ್ಡದಾದಾಗ ಆಮೇಲೆ ಪ್ರೀತಿಯಿಂದ ಪರಚಿದ್ರೂ ಚರ್ಮ ಕಿತ್ತು ಬರುತ್ತಲ್ಲ, ಅದು ಪ್ರೀತಿಯಿಂದೇ ಪರಚೋದು. ನಮ್ಮ ಮನೆಯಲ್ಲಿ ಮಕ್ಕಳಿದ್ದಾವೆ, ಅವುಗಳ ಹತ್ರ ಆಡ್ತಾ ಇದೆ, ಆಡ್ತಾ ಆಡ್ತಾ ಪ್ರೀತಿಯಿಂದ ಪರಚಿ ತಿಂತಿಟ್ಟುಕೊಳ್ಳಿ. ಪ್ರೀತಿಯಿಂದ ಪರಚಿದ್ರೆ ಈ ಮಕ್ಕಳ ಚರ್ಮ ಮಾಂಸ ಕಿತ್ತು ಬರುತ್ತೆ, ಏನು ಮಾಡೋದು ಅಂತ. ಪಾಪ ಅದು ಪ್ರೀತಿಯಿಂದ, ಅದು ಸಿಟ್ಟಿನಿಂದ ಅಲ್ಲ, ಅದು ನಮ್ಮ ಪುಚಿತಿ ಆಗುತ್ತಲ್ಲ, ಏನು ಮಾಡೋದು ಅಂತ ಸ್ವಲ್ಪ ಅದನ್ನು ಸಾಕೋದ್ರ ಬಗ್ಗೆ ಸಂಕೋಚ, ಏನು ಮಾಡೋದು ಅಂತ ಒಂದು ಸಮಸ್ಯೆ ಆಯಿತು ನನಗೆ. ಆಗ ಯಾರೋ ಒಬ್ರು ಹೇಳಿದರು, ನಮ್ಮ ಪರಿಚಯದವರು, ನಿಮ್ಮ ಹುಲಿ ಮರಿಯನ್ನು ನಮ್ಮ ಹತ್ರ ಕೊಡಿ, ಯಾಕೆ ನಾವು ನಮ್ಮ ಮನೆ ಕಾಡಿನ ಸಮೀಪದಲ್ಲೇ ಇದೆ, ಪಕ್ಕದಲ್ಲೇ ಕಾಡಿದೆ, ಏನಾದರೂ ಸಮಸ್ಯೆ ಆದರೆ ನಾವು ಕಾಡಿಗೆ ಬಿಟ್ಟುಬಿಡ್ತೇವೆ, ಇಲ್ಲ ಅಂದರೆ ಸಾಕ್ಬೋದು, ನಮ್ಮ ಕೊಡಿ ನಾವು ಹಿಡ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ನನ್ನ ಖಂಡಿತ ಒಳ್ಳೇದು ಪಾಪ, ಕಾಡಿನಲ್ಲಿರಬೇಕಾದ ಪ್ರಾಣಿ ಯಾಕೆ ಮನೆಯಲ್ಲಿ ಉಪದ್ರವ ಕೊಡೋದು, ಅವ್ರು ಕಾಡಿಗೆ ಬಿಡ್ತಾರೆ ಬಿಡಲಿ ಅಂತ ಅವ್ರ ಕೈಯಲ್ಲಿ ಕೊಟ್ಟೆ. ಒಂದು 2-3 ತಿಂಗಳು ಅವರು ಸಿಗಲಿಲ್ಲ. 2-3 ತಿಂಗಳಾದಮೇಲೆ ಮತ್ತೆ ಉಡುಪಿ ಬಂದರು ಅವರು, ಕೇಳಿದೆ, ಸ್ವಾಮಿ ನಮ್ಮ ಹುಲಿ ಮರಿ ಆಗಿದೆ. ನೋಡಿ, ಮನುಷ್ಯರು ಯಾರಾದರೂ ಹಾಗೆ ಮಾಡ್ಯಾರ, ನಾನು ಅವರಿಗೆ ಕೊಟ್ಟೆ ಅನ್ನುವ ಬೇಸರದಿಂದ ಪ್ರೀತಿಸ್ತಿತ್ತದು ನನ್ನನ್ನು. ಮನೆ ನಮ್ಮ ಮನೆ ನಮ್ಮ ಮಕ್ಕಳು ಅಂತ ಒಂದು ಪ್ರೀತಿ ಬಂದು ಹೋಗಿದೆ ಅದಕ್ಕೆ. ಇದು ಅಟ್ಯಾಚ್ಮೆಂಟು. ನಾನು ಪ್ರಾಣಿಗಳಿಗೆ ಇರುವ ಅಟ್ಯಾಚ್ಮೆಂಟ್ ಭಯಾನಕ, ಅದಕ್ಕೆ ಒಂದು ಪ್ರೀತಿ ಬಂದು ಹೋಗಿದೆ. ನಾನು ಅದನ್ನು ಯಾರೊಬ್ಬರಿಗೆ ಕೊಟ್ಟೆ ಅಲ್ವಾ, ಅದಕ್ಕೆ ನೋವಾಗಿಬಿಟ್ಟಿದೆ. ನನ್ನ ಯಜಮಾನ ನನ್ನನ್ನು ಅಲಕ್ಷ್ಯ ಮಾಡಿ ಯಾರಿಗೋ ಕೊಟ್ಟು ಬಿಟ್ಟ ಅಂತ. ಅಲ್ಲಿಗೆ ಹೋದರೆ ಅವರ ಆಹಾರ ಹಾಕಿದರೆ ತಿನ್ನದೆ ಉಪವಾಸ ಬಿದ್ದು ಸತ್ತು ಹೋಗಿದೆ. ಯಾವ ಮನುಷ್ಯರಿಗೆ ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿ, ಅತ್ಯಂತ ಪ್ರಿಯವಾದ ವಸ್ತು ಹೋದ ಕೂಡ ಹಸಿವಾದ ಕೂಡ ಎಲೆ ಹಾಕಿಂತೇವೆ ನಾವು. ನಾವು ಉಪವಾಸ ಬಿದ್ದು ಯಾರೂ ಸಾಯೋಲ್ಲ. ಮನುಷ್ಯರಷ್ಟು ದೊಡ್ಡ ನಾಟಕ ಕಂಪನಿ ಬೇರೆ ಇಲ್ಲ ಬಿಡಿ. ಆ ಪ್ರಾಣಿಗಳಿಗೆ ನಾಟಕ ಮಾಡಲಿಕ್ಕೆ ಬರೋಲ್ಲ. ಮನುಷ್ಯರಂದ್ರೆ ಬರೀ ನಾಟಕ. ಪ್ರಾಣಿ ಅದು ಅವರು 3 ತಿಂಗಳ ಮೇಲೆ ಬಂದಾಗ ಕೇಳಿದೆ ನಾನು, ಏನಾಯ್ತ್ರಿ ಹುಲಿ ಮರಿ ಹಾಗುಂಟು ಅಂದರೆ, ಇಲ್ರಿ ಅದು ನಿಮ್ಮ ಮನೆಯಿಂದ ಹಿಡ್ಕೊಂಡು ಹೋದ್ಮೇಲೆ ಆಹಾರ ತಿನ್ನದೆ ಸತ್ತೋಯ್ತು. ಅಲ್ರಿ ನೀವು ಮೊದಲು ಹೇಳಬಾರ್ದಿತ್ತ, ಸಾಯೋ ಮುಂಚೆ ಹೀಗೆ ಹೇಳ್ತಿರಲ್ಲ ಅಂತ ಬೈದೆ. ಅಂದರೆ ಯಾಕೆ ಹೇಳಿದೆ ಅಂದರೆ, ಪ್ರಾಣಿಗಳಲ್ಲಿ ಇಷ್ಟು ಗಾಢವಾದ ಅಟ್ಯಾಚ್ಮೆಂಟ್ ಇದೆ. ಯಾಕೆ ಅಂದರೆ ದೇಹೇನ ಜಾತಸ್ಯ, ದೇಹಾಭಿಮಾನ ನಮಗಿಂತ ಜಾಸ್ತಿ ಇದೆ. ಯಾಕೆ ಅವುಗಳ ಫಿಲಾಸಫಿ ಗೊತ್ತಿಲ್ಲ. ಮನುಷ್ಯ ಇದು ದೇಹ ಅಭಿಮಾನವನ್ನು ಈ ಅರಿವಿನಿಂದ ಕಳ್ಕೊಳ್ಳಿಕ್ಕೆ ಬರುತ್ತೆ. ಕಳ್ಕೊಂಡಾಗ ಅದರಿಂದ ಆಗತಕ್ಕಂಥ ದುಃಖವನ್ನು ಕಮ್ಮಿ ಮಾಡಲಿಕ್ಕಾಗತ್ತೆ. ನಾನು ಪೂರ್ತಿ ದೇಹಾಭಿಮಾನವನ್ನು ಕಳ್ಕೊಂಡಿದ್ದೇನೆ, ಅದರಿಂದ ನನಗೆ ನಿನ್ನ ಪಾಲಕಿ ಹೊತ್ಕೊಂಡಿದ್ದೇನೆ ಅನ್ನುವ ಎಚ್ಚರವೂ ಇಲ್ಲ. ನೀನು ರಾಜ, ಯಾವ ಎಚ್ಚರವೂ ಇಲ್ಲ. ನಾನು ಭಗವತ್ ಪ್ರಜ್ಞೆಯಲ್ಲಿ ಆನಂದವಾಗಿದ್ದೇನೆ. ಹೊರಗಿನಿಂದ ಇದು ನಡೀತಾ ಇರುತ್ತದೆ. ಅವನೆಷ್ಟು ನಿರಾಳವಾಗಿದ್ದ ಅಂದರೆ, ಆ ಊರಿನಲ್ಲಿ ಯಾರಿಗಾದರೂ ಏನಾದರೂ ಸಾಮಾನು ಹೊರಬೇಕಾಗಿದ್ದರೆ ಅವನನ್ನು ಕರೀತಿದ್ದಂತೆ, ಬಾರೋ ಒಂಚೂರು ಪೆಟ್ಟಿಗೆ ಹೊರ ಅಂತ. ಯಾಕೆಂದರೆ ಧರ್ಮಕ್ಕೆ ಒಬ್ಬ ಹೊರತುಕೊಂಡು ಹೋಗ್ತಾನಲ್ಲ, ಅವನು ದುಡ್ಡು ಕೇಳ್ತಿರಲಿಲ್ಲ. ಇವ್ರಿಗೆ ಕೆಲಸ ಆದರೆ ಸರಿ, ಧರ್ಮಕ್ಕೊಬ್ಬ ಹೊರಗೆ ಇವ್ ಪಾಪ ದೊಡ್ಡ ಜ್ಞಾನಿ ಆದರೆ ಮಾತಾಡ್ತಿರ್ಲಿಲ್ಲ, ಅವಧೂತ ಹುಚ್ಚರಾಗಿದ್ದ. ಬಾರೋ ಈ ಪೆಟ್ಟಿಗೆ ಒಂಚೂರು ಅಲ್ಲಿದ್ದಾನೆ, ಹಿಡ್ಕೊಂಡು ಬಂದ, ಅಲ್ಲಿ ಇಡು ಇಟ್ಟ ಹೋದ, ದುಡ್ಡು ಕೇಳ್ತಿರ್ಲಿಲ್ಲ. ಹಾಗಾಗಿ ಎಲ್ಲರೂ ಕೆಲಸ ಅವನತ್ತೆ ಮಾಡಿಸಿ, ಯಾಕಂತ ಪುಕ್ಸಟ್ಟೆ ಆಗತ್ತಲ್ಲ. ಮನುಷ್ಯರಿಗೆ ಲೆಕ್ಕಾಚಾರ ಮುಖ್ಯ, ದುಡ್ಡು ಉಳಿತಾಯ. ಆಮೇಲೆ ಅವನಿಗೆ ತಿನ್ಲಿಕ್ಕೆ ಕೊಡೋದು ಯಾವುದಂತ ಗೊತ್ತಾ, ಇದನ್ನು ಭಾಗವತರಲ್ಲಿ ದಾಖಲೆ ಮಾಡಿದ್ದಾರೆ.
ಅಲ್ಲಿ ಮನೆಯಲ್ಲಿ ಏನೋ ಹಣ್ಣು ಗಿಣ್ಣು ತಂದಿರ್ತಾರೆ, ಕಿತ್ತಳೆ ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಅದು ಮನೆಯಲ್ಲಿ ತಂದಿಟ್ಟಿರ್ತಾರೆ, ಕೊಳತು ಹೋಗಿರುತ್ತೆ. ಏ, ಆ ಒಳ್ಳೆ ಹಣ್ಣೆಲ್ಲ ಮಕ್ಕಳು ತಿನ್ನಲಿ, ಆ ಕೊಳತು ಹಣ್ಣು ಉಂಟಲ್ವ ಅವನ ಅವಧೂತನಿಗೆ ಕೊಡುವ. ಭರತ ಚಕ್ರವರ್ತಿಯ ಕೊಳತ ಹಣ್ಣು ಕೊಡ್ತಿದ್ರೆ ನಾವು ತಿಂತಿದ್ದಂತೆ ಅದನ್ನು ನಗ್ತಾ. ಯಾಕೆಂದರೆ ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದ ಹಣ್ಣುಗಳು ಚಕ್ರವರ್ತಿಯಾಗಿ ತಿಂದಿದ್ದೇನೆ, ಈ ಜನ್ಮದಲ್ಲಿ ಇದು, ಅಷ್ಟೇ ಖುಷಿಯಾಗಿ ತಿಂತಿದ್ದಂತೆ. ಯಾಕೆಂದರೆ ಅವನಿಗೆ ಅಟ್ಯಾಚ್ಮೆಂಟೇ ಇಲ್ಲ. ಜನ ಅವನನ್ನು ಉಪಯೋಗಿಸಿದ್ದು ಹೀಗೆ, ಕೊಳೆತ ಹಣ್ಣಿದ್ರೆ ಏ ಮಕ್ಕಳಿಗೆ ಕೊಡಬೇಡ, ಮಕ್ಕಳಿಗೆ ಒಳ್ಳೆ ಹಣ್ಣು ಕೊಡು, ಕೊಳೆತ ಹಣ್ಣು ಅವನು ಅವಧೂತ ಬರ್ತಾನೆ ಅವನಿಗೆ ಕೊಡು, ಆಮೇಲೆ ಪೆಟ್ಟಿಗೆ ಹೊರಿಸು, ಪೆಟ್ಟಿಗೆ ಹೊರಿಸೋದು ಕೊಳೆತ ಹಣ್ಣು ಕೊಡೋದು, ಇದು ಮನುಷ್ಯ ಬುದ್ಧಿ. ಅವನು ಹೇಳ್ತಾನೆ, ನನಗೆ ಕೊಳೆತ ಹಣ್ಣು ಅಥವಾ ಕಳಿತ ಹಣ್ಣು, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಟು ಮೀ. ನನಗೆ ಸಾಮಾನು ಹೊರುವುದು ಅಥವಾ ಸುಮ್ಮನೆ ಕೂತ್ಕೊಳ್ಳುವುದು ಏನೂ ಅಂತರ ಇಲ್ಲ. ನನಗೆ ಹೊರಗಿನ ಪ್ರಪಂಚದ ಯಾವ ವ್ಯವಹಾರದ ಸ್ಪರ್ಶವೂ ನನ್ನ ಆತ್ಮಕ್ಕೆ ಆಗೋಲ್ಲ. ನೀವು ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಈ ದೇಹವನ್ನು. ಎಲ್ಲಿ ತನಕ ವಿಚಿತ್ರ ಮನುಷ್ಯ ಅಂದರೆ ಅವ, ಅವನನ್ನು ಒಂದ್ಸರ್ತಿ ನಿಮ್ಮ ಮನುಷ್ಯರ ಈ ಕಾಲಿಗೆ ಇವತ್ತು ಉಂಟು. ಈ ಶಾಕ್ತ ಉಪಾಸಕರು ಉತ್ತರ ಭಾರತದಲ್ಲೆಲ್ಲ ನೀವು ನೋಡಿರುವುದು, ಭೈರವಿ ಉಪಾಸಕರು ಅವ್ರು ಏನು ಮಾಡ್ತಾರೆ ಅಂತಂದರೆ, ದೇವಿಗೆ ಮನುಷ್ಯನನ್ನು ಬಲಿ ಕೊಟ್ಟು ದೇವಿಯನ್ನು ಒಲಿಸಿಕೊಂಡ್ರೆ ಕೊಪ್ಪರಿಗೆ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಂತೆಲ್ಲ ಇವತ್ತಿಗೂ ಪೇಪರ್ನಲ್ಲಿ ನೀವು ನೋಡ್ತೀರಿ. ಅಂತಹ ಒಂದು ಸಂಪ್ರದಾಯ ಇದ್ದು, ಒಬ್ಬ ಭೈರವಿ ಉಪಾಸಕ, ದೇವಿ ಉಪಾಸಕ, ಅವನ ತಮ್ಮ ಶಿಷ್ಯರಿಗೆ ಹೇಳ್ತಾನೆ, ಒಳ್ಳೆ ಲಟ್ಟಕಾಯದ ಪೂರ್ಣಾಂಗನಾದ ಯುವಕ ಬೇಕು, ಯಾಕೆಂದ್ರೆ ದೇವಿಗೆ ಬಲಿ ಕೊಡಲಿಕ್ಕೆ. ಮತ್ತೆ ಅವನು ಕಾಯಿಲೆಗೆಲೆ ಅವನು ಬಲಿ ಕೊಟ್ಟರೆ ದೇವಿ ಸಂಪತ್ತು ಕೊಡೋಲ್ಲ, ಒಳ್ಳೆ ಫ್ರೆಶ್ ಇರಬೇಕವ, ಯಾವ ರೋಗವೂ ಇರಬಾರ್ದು. ಅಂಥ ಬಲಿ ಕೊಡಲಿಕ್ಕೆ ಒಬ್ಬ ಒಳ್ಳೆ ಹುಡುಗ ಯುವಕ ಬೇಕು ಅಂತ ಇವರೆಲ್ಲ ಹುಡುಕಿ ಇವನು ಸಿಗ್ತಾನೆ. ಈ ಜಡಭರತ ಲಟ್ಟ ಇದ್ದಾನೆ, ಆರೋಗ್ಯವಂತನಾಗಿದ್ದಾನೆ, ಬಾ ಅಂದರು. ಬಂದ, ನಿನ್ನನ್ನು ಬಲಿ ಕೊಡ್ತೇವೆ. ಆಯಿತು ಅಂದ. ಹಾಗಾದ್ರೆ ಸ್ನಾನ ಮಾಡಿ ಕೆಂಪು ಮಾಲೆ ಕುತ್ತಿಗೆ ಹಾಕಿ ಕಲ್ಲಿಗೆ ತಲೆ ಇಟ್ಟು ಕೂತ್ಕೊಂಡ. ಯಾವುದಕ್ಕೂ ತಕರಾರೇ ಇಲ್ಲ ಅವ್ರದ್ದು, ನಿನ್ನನ್ನು ಬಲಿ ಕೊಟ್ಟು ಕೊಡಿ ಇಲ್ಲ. ಯಾಕೆ, ಇದರಿಂದ ಹೊರಗೆ ಹೋಗೋದು ಆರಾಮ, ಕೊಡಿ, ಈ ದೇಹದಿಂದ ಹೊರಗೆ ಹೋದಾಗತ್ತೆ ಅಷ್ಟೇ ಅಲ್ವಾ, ಕೊಡಿ ಅಂತ ಆ ದೆವ್ವದ ಆ ಮಹಾಕಾಳಿಯ ಗುಡಿಯಲ್ಲಿ ಬಲಿಕಂಬಕ್ಕೆ ತಲೆ ಕೊಟ್ಟು ಕೂತಿದ್ದಾನೆ. ಏನು ನಿಶ್ಚಿಂತೆಯಿಂದ ತಲೆ ಕೊಟ್ಟು ಕಡಿಯಿರಿ ಅಂತ ಕೂತು ಬಿಟ್ಟಿದ್ದಾನೆ. ಆ ಮಾಂತ್ರಿಕ ಕತ್ತಿ ಎತ್ತಿದ್ದಾನೆ, ಕಡಿದು ಬಿಡಬೇಕು ಇವನ ತಲೆಯನ್ನು. ಕತ್ತಿ ಎತ್ತಿದರೆ ಒಂದು ವಿಚಿತ್ರ ನಡೆಯಿತು ಅಂತಾರೆ ಭಾಗವತದಲ್ಲಿ. ಈ ಅವಧೂತ ಇಂಥ ಒಬ್ಬ ಜ್ಞಾನಿ, ಅವನು ಕೊಲೆ ಆಗ್ತದೆ, ಈ ಮಾಂತ್ರಿಕ ಕೊಲೆ ಮಾಡ್ತಾ ಇದ್ದಾನೆ. ದೇವಿಗೆ ತಡಿಲಿಕ್ಕಾಗಲಿಲ್ಲ, ಆಕೆಗೆ ಅಸಹ್ಯ ಕಂಡಿತು ಇವನ ಮಾಂತ್ರಿಕನ ಕ್ರಿಯೆ. ಅವನು ಹೀಗೆ ಕೈ ಎತ್ತಿದ್ದಾನೆ, ಇನ್ನೇನು ಕೆಲವೇ ಸೆಕೆಂಡಿನಲ್ಲಿ, ಕೆಳಗೆ ಒಂದು 2-3 ಸೆಕೆಂಡಿನೊಳಗೆ ಇವನ ಕತ್ತು ಉರುಳಿ ಬೀಳಬೇಕು, ಎಲ್ಲರೂ ಅವನ ಕಥೆ ಮುಗಿಯುತ್ತೆ ಅಂತ ಯೋಚಿಸ್ತಾ ಇದ್ದರೆ ಮಾಂತ್ರಿಕನ ಕೈ ಎತ್ತಿದ್ದು ಅದು ಕೆಳಗೆ ಬರಲೇ ಇಲ್ಲ, ಅವನ ಕೈಯಿಂದ ಕತ್ತಿ ಹಾರಿ ಹೋಗಿದೆ. ಏನಾಗಿದೆ ಅಂತ ಕೇಳಿದರೆ, ದೇವಿ ಕಾಣಿಸಿಕೊಂಡು ಆ ಕತ್ತೆಯನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಬಂದು ಮಾಂತ್ರಿಕನ ತಲೆ ಮುದುರಿಸಿದ್ರು. ಮಾಂತ್ರಿಕ ಸತ್ತ, ಇವನು ಬದುಕಿದ. ದೇವತೆಗಳಿಗೂ ಒಬ್ಬ ಜ್ಞಾನಿಯನ್ನು ಕೊಲ್ಲುವುದನ್ನು ಸಹಿಸುವುದಿಲ್ಲ ಯಾವ ದೇವತಾ ಶಕ್ತಿಯು. ಅಂಥ ಮಹಾಜ್ಞಾನಿ ತನ್ನನ್ನು ಕೊಲ್ತೇನೆ ಅಂದರೆ ಕೊಲ್ಲ್ರಿ ಅಂತ ತಲೆ ಬಗ್ಗಿಸಿ ಕೂತವ, ಯಾವ ಅಟ್ಯಾಚ್ಮೆಂಟು ಇಲ್ಲ. ಅವನು ಹೇಳ್ತಾನೆ, ದೇಹೇನ ಜಾತಸ್ಯಮೇ ನ ಸಂತಿ. ಎಲ್ಲ ನೀವು ದೇಹಾಭಿಮಾನ, ನನ್ನದು ನನ್ನದು, ನನ್ನ ದೇಹ, ನನ್ನ ಮನೆ, ನನ್ನ ಮಾರು ಅಂತ ಹಚ್ಚಿಕೊಂಡವರಿಗೆ ದುಃಖ, ನನಗೆ ಯಾವ ದುಃಖವೂ ಇಲ್ಲ. ನಾನು ಇದನ್ನೆಲ್ಲ ಮೀರಿ ನಿಂತಿದ್ದೇನೆ. ನಿನ್ನ ಪಾಲಕಿ, ನಿನ್ನ ಸಂಪತ್ತು, ನಿನ್ನ ಅರಸೊತ್ತಿಗೆ, ನಿನ್ನ ವೈಭವ, ನಿನ್ನ ಅಹಂಕಾರ ಯಾವುದೂ ನನ್ನ ಮೇಲೆ ಏನೂ ಪರಿಣಾಮ ಮಾಡೋ ಅಂತ ಹೇಳಿ ರಾಜನಿಗೆ ಅವನು ಹೇಳಿದ ಮಾತನ್ನು ಕೇಳಿದಾಗ ಆ ಜ್ಞಾನಿ ಆಡ್ತಕ್ಕಂಥ, ಇವನು ದೊಡ್ಡ ವಿದ್ವಾಂಸ ನೋಡಿ ರಘುಗುಣ, ಅವನಿಗೆ ಆ ಮಾತಿನ ಹಿಂದೆ ಇರತಕ್ಕಂಥ ಆಳ, ಫಿಲಸಾಫಿಕಲ್ ಡೆಪ್ತ್ ಗೊತ್ತಾಗುತ್ತೆ. ಗೊತ್ತಾಗಿ ಆಶ್ಚರ್ಯ ಪಡ್ತಾನೆ, ಮತ್ತು ಕಿವಿಗೊಟ್ಟು ಅವನ ಮಾತನ್ನು ಆಲಿಸ್ತಾನೆ. ಅವನು ಮುಂದೆ ಕೂಡ ಇನ್ನೂ ಕೆಲವು ಮಾತುಗಳನ್ನು ಹೇಳ್ತಾನೆ. ಬರೇ ಒಂದು ಪಾಲಕಿ ಸರಿಯಾಗಿ ಹಿಡ್ಕೊ ಅಂತ ಹೇಳಿದ್ದಕ್ಕೆ ಅವನು ಕೊಟ್ಟ ಉತ್ತರ ಇಡೀ ಇಂಡಿಯನ್ ಥಾಟ್, ನಿಮಗೆ ಫಿಲಸಾಫಿಕಲ್ ಥಾಟ್, ಭಾರತೀಯ ತತ್ವಶಾಸ್ತ್ರದ ಸಮಸ್ತ ಚಿಂತನೆಯನ್ನು ಅವನ ಮುಂದೆ ಒಗೆದು ಬಿಡ್ತಾನೆ ಜಡಭರತ. ಆ ಚಿಂತನೆಯ ಮುಂದಿನ ಮಜಲಿನಲ್ಲಿ ಏನು ಹೇಳ್ತಾನೆ ಅನ್ನೋದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.